ದೇವರ ನಾಮದಿಂದಲೂ ಯೇಸು ಕ್ರಿಸ್ತ ನಾಮದಿಂದಲೂ ನಿಮ್ಮನ್ನೆಲ್ಲರನ್ನು ಕೂಡ ವಂದಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಭಾಗ ಒಂದು, ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಪುಸ್ತಕನ ನಾವು ಓದುವಂತವರಾಗಿದ್ದೀವಿ. ನೋಡ್ಬೇಕಾದ್ರೆ ನಾವು ಆರಿಸ್ಕೊಂಡಂತ ಒಂದು ಟಾಪಿಕ್ ಯಾವುದು ಅಂತ ನಾವು ನೋಡ್ಬೇಕಾದ್ರೆ, ಕರ್ತನ ಆಭರಣಗಳು ಕಂಡುಕೊಳ್ಳುವುದು ಅನ್ನೋ ಒಂದು ಒಂದು ಪ್ಯಾರಾ ರೀಪ್ರಿಂಟ್ ಪೇಜ್ ನಂಬರ್ 4115 ಪೇಜ್ ನಂಬರ್. ನಾವು ಈ ದಿನ ಓದ್ಬೇಕಾಗಿರುವಂತ ಒಂದು ಪುಟದ ಸಂಖ್ಯೆ ಅಂದ್ರೆ ಯಾವುದು ಅಂತಂದ್ರೆ, ಕನ್ನಡದಲ್ಲಿ ಪೇಜ್ ನಂಬರ್ ಎಷ್ಟು ಅಂದ್ರೆ 84, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 71. ಅದ್ರಲ್ಲಿ ನಾವು ಓದ್ಬೇಕಾಗಿರೋದೇನು ಅಂತಂದ್ರೆ, ನನ್ನ ಹಿಂದೆ ಬರುವವನು ಬರುತ್ತಾನೆ ಅನ್ನೋದನ್ನ ನಾವು ನೋಡುವಂತವರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ತಿಂಗಳಲ್ಲಿ ಕಳೆದ ಕ್ಲಾಸ್ ಅಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ನ ನಾವು ಯಾವ್ದ್ರ ಎಲ್ಲಿವರೆಗೆ ನಾವು ಕಲ್ತಿದ್ವಿ ಅನ್ನೋದನ್ನು ಕೂಡ ನಾವು ಮೇಲ್ಕ್ ಹಾಕುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾರಾದ್ರೂ ಹೇಳ್ತೀರಾ ಕಳೆದ ಕ್ಲಾಸ್ ಅಲ್ಲಿ ನಾವ್ ಏನ್ ಕಲ್ತಿದ್ವಿ, ಎಲ್ಲಿಗ್ ನಿಲ್ಸಿದ್ವಿ, ಎಲ್ಲಿವರೆಗೂ ಓದಿದ್ವಿ ಅನ್ನೋದನ್ನ? ಹೌದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ 3 ಕ್ಲಾಸಿಂದಲೂ ಕೂಡ ಸ್ನಾನಿಕನಾದ ಯೋಹಾನನ ಬಗ್ಗೆನೆ ನಾವು ಅದನ್ನ ಅಧ್ಯಯನ ಮಾಡ್ಕೊಂತ ಬಂದಿದೀವಿ. ಅದರಲ್ಲಿ ನಾವು ನೋಡ್ಬೇಕಾದ್ರೆ ಕಳೆದ ಕ್ಲಾಸ್ ಅಲ್ಲಿ ಯೇಸು ಕ್ರಿಸ್ತರು ನಂಬಿಕೆ ಉಳ್ಳ ಸಾಕ್ಷಿ ಆಗಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ದೀಕ್ಷಾ ಸ್ಥಾನ ಹೊಂದ್ಕೊಂಡು ಅವ್ರು 8ನೇ ವಯಸ್ಸಿನಲ್ಲಿ ದೀಕ್ಷಾ ಸ್ಥಾನ ಹೊಂದುತ್ತಾರೆ ಅನ್ನೋ ಒಂದು ವಿಚಾರನೂ ಕೂಡ ನಾವು ನೋಡಿದ್ವಿ. ಯೇಸು ಕ್ರಿಸ್ತರು 29ನೇ ವಯಸ್ಸಿನಲ್ಲಿ ಇದ್ದಾಗ ಅದು ಹಿಮ ಕಾಲದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ದೀಕ್ಷಾ ಸ್ಥಾನ ಹೊಂದ್ಕೊಂತಾರೆ. ಅವರ ಒಂದು ಸೇವೆ ಮನೋಭಾವ, ಒಂದು ಸೇವೆ, ಒಂದು ಚರಿತ್ರೆಯನ್ನ ಯಾವಾಗ ಅವ್ರು ಆರಂಭ ಮಾಡ್ತಾರೆ ಅಂತಂದ್ರೆ, ಒಂದು 29ನೇ ವಯಸ್ಸಿನಿಂದ ಅವರು ಆರಂಭ ಮಾಡ್ಕೊಂಡು ಬರ್ತಾರೆ ಅನ್ನೋ ಒಂದು ವಿಶ್ಲೇಷಣವಾದ ರೀತಿಯಲ್ಲಿ ನಾವು ನೋಡಿದ್ವಿ. ನೋಡ್ಬೇಕಾದ್ರೆ ಯೋಹಾನ 1ನೇ ಅಧ್ಯಾಯದಲ್ಲಿ 35ನೇ ವಚನದಿಂದ 51ನೇ ವಚನದಲ್ಲಿ ಬರೋ ರೀತಿಯಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ದೀಕ್ಷಾ ಸ್ಥಾನ ಒಂದಾದ ಮೇಲೆ 40 ದಿನ ಹಗಲಿರುಳು ಅವರು ಸತ್ಯವೇದದ ಆಳವಾದಂತ ಅಧ್ಯಯನ ಮಾಡೋದಕ್ಕೋಸ್ಕರ ಹೊರಡ್ತಾರೆ ಅನ್ನೋದನ್ನ ನಾವು ನೀಟ ನಾವು ನೋಡಿದ್ವಿ. ಹಾಗೇನೆ ಯೇಸು ಕ್ರಿಸ್ತರು ಒಟ್ಟು 12 ಮಂದಿ ಶಿಷ್ಯಂದಿರನ್ನ ಆರಿಸ್ಕೊಂಡಿರೋ ಒಂದು ವಿಚಾರನು ಕೂಡ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾವು ತಿಳ್ಕೊಳ್ತಾ ಬಂದ್ವಿ. ಪ್ರಿಯರೇ, ಅದಾದ್ಮೇಲೆ ನಾವು ಕಳೆದ ವಾರದಲ್ಲೂ ಕೂಡ ನಾವ್ ಏನ್ ನೋಡಿದ್ವಿ ಅಂತಂದ್ರೆ, ಏನು ಅಂತಂದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿರುವಂತ ಒಂದು ವಿಶ್ಲೇಷಣವಾದಂತ ಒಂದು ಪ್ರವಾದನೆ ಮಾತು, ಅದು ಏನು ಅಂತಂದ್ರೆ ಯೋಸೇಫನ ಮಗನಾದ ನಜರೇತಿನ ಯೇಸುವಿನ ಬಗ್ಗೆ ಯಾರು ಹೇಳಿದ್ದು, ಮೋಶೆ ಹೇಳಿರುವಂತ ಒಂದು ವಿಚಾರನ ನಾವು ಕೂಡ ಅದನ್ನ ಮೆಲ್ಕ್ ಹಾಕಿದ್ವಿ. ತುಂಬಾ ಒಂದು ವಿಶೇಷವಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಬಂದ್ವಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವೇನ್ ಮಾಡೋಣ ಅಂತಂದ್ರೆ, ಪೇಜ್ ನಂಬರ್ 84ನೇ ಪೇಜ್ ನಂಬರ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಯಾರು ಓದ್ತೀರಾ? ಓಕೆ, ವಿನೋದ ಸಿಸ್ಟರ್ ಓದ್ತಾರ. ವಿನೋದ ಸಿಸ್ಟರ್ ಪ್ಯಾರಾನ ಕಂಟಿನ್ಯೂ ಮಾಡಿ. ನನ್ನ ಹಿಂದೆ ಒಬ್ಬನು ಬರುತ್ತಾನೆ, ಸ್ನಾನಿಕನಾದ ಯೋಹಾನನಲ್ಲಿ ಸೊಗಸಾದ ರೀತಿಯ ಸರಳತೆ ಮತ್ತು ಪ್ರಾಮಾಣಿಕಿತ ಕಥೆಗಳು ಗಮನಾರ್ಹವಾದದು, ಯಾಕಂದರೆ ಅದು ಅಪರೂಪ. ಉದಾರ ಮನಸ್ಸಿನ ಬಹುಪಾಲು ಜನರಲ್ಲಿರುವಂತೆ ಕಾಣುವ ಸ್ವಾರ್ಥದ ಎಲ್ಲವನ್ನು ಸೆಳೆದುಕೊಳ್ಳುವ ಮನೋಭಾವವು ಅವರನ್ನು ಯೋಹಾನನಿಗೆ ವಹಿಸಿದ ರೀತಿಯ ಸೇವೆಗೆ ಅನರ್ಹರನ್ನಾಗಿಸುವುದು. ಇತರರ ವಿಷಯವಾಗಿ ಏನನ್ನಾದರೂ ಹೇಳುವಾಗ ತಮ್ಮ ಸ್ಥಾನಮಾನ ಸೇವೆಗಳನ್ನು ಅತಿಶಯವಾಗಿ ಹೊಗಳಿಕೊಳ್ಳುವುದನ್ನು ತಪ್ಪಿಸಲು ಬಹುಪಾಲಿನ ಜನರಿಗೆ ಪೂರ್ಣವಾಗಿ ಅಸಾಧ್ಯವೆಂಬುದು ಸ್ಪಷ್ಟ. ಆದರೆ ಯೋಹಾನನು ತನ್ನನ್ನು ತಾನು ಪೂರ್ಣವಾಗಿ ಕಡೆಗಾಣಿಸಿಕೊಂಡಂತೆ ತೋರುತ್ತದೆ. ಅಡವಿಯಲ್ಲಿ ಕೂಗುವನ ಶಬ್ದವಾಗಿದ್ದ ಆತನಿಗೆ ತನ್ನ ಶಬ್ದ ಜವಾಬ್ದಾರಿಗಳಲ್ಲಿ ಒಂದೇ ಎಂದರೆ ಮೆಸ್ಸಿಯನನ್ನು ಪ್ರಕಟಿಸುವುದು ಎಂದು ಆತನು ಭಾವಿಸಿದ್ದನು. ತನ್ನ ವಿಶಿಷ್ಟ ಸ್ಥಾನದ ಗೌರವವನ್ನು ಅಲಕ್ಷಿಸಿಕೊಂಡು ಎಲ್ಲರ ಹೃದಯಗಳ ಪ್ರತಿ ಭಕ್ತಿಭಾವವನ್ನು ಯೇಸುವಿನ ಕಡೆಗೆ ತಿರುಗಿಸಿದ್ದರು. ಗೌರವಾನ್ವಿತವಾದ ಕರ್ತನ ಸೇವಕರಿಗೆ ಇದೇ ಸರಿಯಾದ ಮನೋಭಾವವೆಂದು ಪ್ರತಿಯೊಬ್ಬನೂ ತನ್ನ ತನ್ನ ಹೃದಯದಲ್ಲಿ ಇದಕ್ಕೆ ಒತ್ತು ಕೊಡೋಣ. ನಮ್ಮನ್ನು ನಾವು ಗೌರವಿಸಿಕೊಳ್ಳದೆ ತಂದೆಯು ಗೌರವಿಸಿದ ನಮ್ಮ ಕರ್ತನು ಶಿರಸ್ಸು ಆದವನಿಗೆ ಗೌರವಿಸೋಣ. ಈ ಸೇವೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಂಬಿಗಸ್ತರಾಗಿ ನಮ್ಮನ್ನು ಹೊಗಳಿಕೊಳ್ಳುವುದನ್ನು ಬಿಟ್ಟು ನಮ್ಮ ಒಡೆಯನ ಘನತೆ ಗೌರವಗಳನ್ನು ಕೊಂಡಾಡಿ
ದೇವರ ಯೋಜನೆಗಳು ಎಲ್ಲವುಗಳು ಆತನಲ್ಲಿ ಕೇಂದ್ರೀಕೃತವಾಗಿರುವುದೆಂದು ತೋರಿಸಿ ಕೊಡುವುದು. ಅಷ್ಟರ ಮಟ್ಟಿಗೆ ನಾವು ನಮ್ಮಲ್ಲಿರುವ ಮನೋಭಾವವನ್ನು ಪ್ರದರ್ಶಿಸುವೆವು. ಈ ಮನೋಭಾವವನ್ನೇ ಕರ್ತನು ಅಂಗೀಕರಿಸಿ ಅದಕ್ಕೆ ಪ್ರತಿ ಫಲವಾಗಿ ಪರಲೋಕ ರಾಜ್ಯ ಮತ್ತು ಅದರ ಮಹಿಮೆಯಲ್ಲಿ ಪಾಲನ್ನು ನೀಡುವನು. ಈ ಮನೋಭಾವವನ್ನು ನಾವು ಅಭ್ಯಾಸ ಮಾಡಿಕೊಂಡು ಅದನ್ನು ನಮ್ಮ ಹೃದಯಗಳಲ್ಲಿ ಹೊಂದದೆ ಹೋದಲ್ಲಿ ನಾವು ಆ ರಾಜ್ಯಕ್ಕೆ ಅನರ್ಹರಾಗಿ ಪ್ರಭಾವ ಮಾನ ನಿರ್ಲಕ್ಷ್ಯ ನಿರ್ಲಯತ್ವಗಳನ್ನು ಪಡೆಯಲು ಅನರ್ಹರಾಗುವೆವು. ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುವೆನು. ಯಾರು ನನಗೂ ಮತ್ತು ನನ್ನ ಮಾತುಗಳಿಗೂ ನಾಚಿಕೊಳ್ಳುವನು ಅವನಿಗೂ ಮನುಷ್ಯ ಕುಮಾರನು ನಾಚಿಕೊಳ್ಳುವನು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಹೊಗಳಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. 1 ಸಮುವೇಲ್ 2:30 ಲೂಕ 9:26-11. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡ್ಬೇಕಾದ್ರೆ ನೋಡಿ ಎಷ್ಟು ವಿಶ್ಲೇಷಣವಾಗಿ ಈ ಒಂದು ಪ್ಯಾರಾಗ್ರಾಫ್ ಅನ್ನು ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಹಿಂದೆ ಒಬ್ಬನು ಬರುತ್ತಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಯಾರು ಹೇಳ್ತಾ ಇರೋದು ಅಂತಂದ್ರೆ, ಸ್ನಾನಿಕನಾದಂತ ಯೋಹಾನ್ರು ಹೇಳ್ತಿರೋಂತ ಮಾತು. ಇದರಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನು ಅಂತಂದ್ರೆ, ತುಂಬಾ ವಿಶೇಷವಾಗಿ ಸ್ನಾನಿಕನಾದಂತ ಯೋಹಾನ ಹೇಗಿದ್ರು ಅಂದ್ರೆ, ಅವರು ಸರಳತೆಯಲ್ಲಿ ಮತ್ತು ಪ್ರಾಮಾಣಿಕತೆಯಲ್ಲಿ ತುಂಬಾ ನಂಬಿಗಸ್ತರಾಗಿದ್ರು, ತುಂಬಾ ಗೌರವನ ಹೊಂದ್ಕೊಳ್ಳುವಂತ ವ್ಯಕ್ತಿಯಾಗಿದ್ರು. ಅವ್ರದ್ದು ಕ್ಯಾರೆಕ್ಟರ್ ಯಾವ ತರ ಇದೆ ಅಂತಂದ್ರೆ, ತುಂಬಾ ಸರಳತೆ. ನಾವು ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಬೇರೆ ಏನೇ ರೀತಿಯಲ್ಲಿ ನಾವು ನೋಡಿದ್ರು ಕೂಡ ಸ್ನಾನಿಕನ ಅಂತ ಯೋಹಾನರು ಹೇಗಿದ್ದಾರೆ ಅಂತಂದ್ರೆ, ವಿಭಿನ್ನವಾಗಿ ದೇವರ ಒಂದು ಕೆಲಸ ಮಾಡೋದಕ್ಕೆ ತುಂಬಾ ಪ್ರಾಮಾಣಿಕತೆ ಅಂತಂದ್ರೆ ಏನಂತಂದ್ರೆ, ನಂಬಿಗಸ್ತ ಆಳು ಅಂತ ಹುಡುಕಿದ್ರೆ ಈ ಒಂದು ವ್ಯಕ್ತಿನ ನಾವು ಉದಾಹರಣೆ ಕೊಡ್ಬೋದು. ನೋಡಿ ಪ್ರಿಯರೇ, ಇವರು ಯಾವ ತರ ಇದ್ರು ಅಂತಂದ್ರೆ, ತುಂಬಾ ತಗ್ಗಿಸ್ಕೊಂಡು ಒಂದು ಸೇವೆ ಮನೋಭಾವದಲ್ಲಿ ಇದ್ಕೊಂಡು, ಯೇಸು ಕ್ರಿಸ್ತರು ನನ್ನ ಹಿಂದೆ ಬರ್ತಾರೆ, ಅವರೇ ತುಂಬಾ ಪ್ರಮುಖವಾಗಿ ಒಂದು ಮೆಸ್ಸಿ ಆಗಿರ್ತಾರೆ ಅನ್ನೋ ಒಂದು ವಿಚಾರನ ಪ್ರತಿಯೊಬ್ಬರಿಗೂ ಕೂಡ ಅಡವಿಯಲ್ಲಿ ಹೋಗಿ ಅವ್ರು ಕೂಗಿ ಹೇಳೋ ಅಂತ ಒಂದು ಜವಾಬ್ದಾರಿ ಕೆಲಸನ ಅವ್ರು ಮಾಡ್ತಾ ಇದ್ರು. ಅವ್ರು ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ಒಂದು ವಿಷಯನ ಹೇಳ್ತಾ ಇದಾರೆ. ಈ ಒಂದು ಪ್ಯಾರದಲ್ಲೂ ಕೂಡ ನಾವು ಕಲಿಬೇಕಾಗಿರುವಂತ ಪಾಠನು ಕೂಡ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರೆ. ನೋಡಿ ಏನಂತಂದ್ರೆ, ಗೌರವ ನಾವು ಯಾರಿಗ್ ಫಸ್ಟ್ ಕೊಡ್ಬೇಕು ಅಂತಂದ್ರೆ, ನಾವು ನಮಗೆ ದೊಡ್ಡವ್ರಿಗೆ ಗೌರವ ಅನ್ನೋ ಒಂದು ವಿಚಾರಕ್ಕಿಂತ ಮಿಗಿಲಾಗಿ ನಾವು ಏನ್ ಮಾಡ್ಬೇಕು, ಕರ್ತನಿಗೆ ಗೌರವ ಕೊಡ್ಬೇಕು. ತಂದೆ ದೇವ್ರಿಗೆ ನಾವು ಗೌರವನ ಸಲ್ಲಿಸ್ಬೇಕು. ಅದು ಅಲ್ದಂತೆನೆ ಆ ಗೌರವ ಹೆಂಗ್ ಬರಬೇಕು ಅಂತಂದ್ರೆ, ಹೃದಯ ಪೂರ್ವಕವಾಗಿ ಒಳ ಮನಸ್ಸಿನಿಂದ ನಾವು ಗೌರವನ ದೇವ್ರಿಗೆ ಮತ್ತೆ ಯೇಸು ಕ್ರಿಸ್ತರಿಗೆ ಸಲ್ಲಿಸೋ ತರ ಇರ್ಬೇಕು. ಈ ಒಂದು ಎಕ್ಸಾಂಪಲ್ ಯಾರಿಂದ ನಮ್ಗೆ ಹೇಳ್ಕೊಡ್ತಾ ಇದಾರೆ ಅಂತಂದ್ರೆ, ಸ್ನಾನಿಕನಂತ ಯೋಹಾನ್ರನ್ನ ನೋಡಿ ಕಲೀರಿ ಅಂತ ಅನ್ಬಿಟ್ಟು ನಮ್ಗೆ ವಿಶ್ಲೇಷಣವಾಗಿ ಹೇಳ್ತಾ ಇದಾರೆ ಪ್ರಿಯರೇ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಏನು ತಂದೆ ತಾಯಂದಿರಿಗೆ ಗೌರವ ಕೊಟ್ಬಿಟ್ರೆ ಸಾಕ, ನಮ್ಮ ನೆಂಟರುಗಳಿಗೆ ಗೌರವ ಕೊಟ್ರೆ ಸಾಕ, ನಮ್ಗೆ ಪಾಠ ಹೇಳ್ಕೊಟ್ಟವ್ರ ಗೌರವ ಕೊಟ್ರೆ ಸಾಕ ಅಂತಂದ್ರೆ, ಅದಲ್ಲ, ಅದಕ್ಕಿಂತ ಮಿಗಿಲಾಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲಾರಕ್ಕಿಂತ ಮಿಗಿಲು ಯಾರು, ಶಿರಸ್ಸು ನಮ್ಗೆ ಯಾರು, ನಮ್ಗೆ ಯಾರಪ್ಪ ಶಿರಸ್ಸು, ಯೇಸು ಕ್ರಿಸ್ತರು ಶಿರಸ್ಸು. ಅವ್ರಿಗೆ ನಾವು ಗೌರವ ಸಲ್ಲಿಸ್ತೀವಿ. ಹಾಗೇನೆ ಅದಕ್ಕಿಂತ ಹೆಚ್ಚಾಗಿ ನಾವ್ ಯಾರಿಗ ಸಲ್ಲಿಸ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತರನ್ನ ಕಳಿಸ್ಕೊಟ್ಟ ಆತವ್ರು ಒಬ್ರು ಇದಾರಲ್ಲ ತಂದೆ ದೇವ್ರಿಗೆ, ಅವ್ರಿಗೆ ನಾವು ಸಲ್ಲಿಸ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರ, ಈ ಒಂದು ಒಂದು ವಿಶೇಷವಾದಂತ ಒಂದು ಸರಳತೆನ ನಾವು ಯಾರಿಂದ ತಿಳ್ಕೊಬಹುದು ಅಂತಂದ್ರೆ, ಸ್ನಾನಿಕ ಅಂತ ಯೋಹಾನ್ರಿಂದ. ನೋಡಿ ಅವ್ರಿಗೆ ತುಂಬಾ ವಿಶೇಷವಾದಂತ ಒಂದು ಒಂದು ಇದೇ ಇತ್ತು, ಏನಂತಂದ್ರೆ ಒಂದು ಮಿನಿಸ್ಟ್ರಿ ನಡೆಸುವಂತ ಒಂದು ಪವರ್ ಇತ್ತು ಅವ್ರಿಗೆ. ಏನಂದ್ರೆ ಒಂದ್ ಒಳ್ಳೆ ಸೇವೆ ಮಾಡ್ಕೊಂಡು ಒಂದೊಳ್ಳೆ ಹೆಸರು ಮಾಡುವಂತ ವಿಚಾರ ಇತ್ತು. ಆದ್ರೆ ಅವ್ರ ಎಲ್ಲಾ ವಿಚಾರದಲ್ಲೂ ಅವರು ತಗ್ಗಿಸ್ಕೊಂಡು ಬರ್ತಾರೆ. ಎಲ್ಲಿವರೆಗೆ ಅಂತಂದ್ರೆ, ಅವರು ಪಾಠ ಹೇಳ್ಕೊಟ್ಟಂತ ಶಿಷ್ಯಂದಿರೇನೆ ಸ್ವತಃ ಅವರೇ ಯೇಸು ಸ್ವಾಮಿ ಬಳಿಗೆ ಕಳಿಸೋ ಅಷ್ಟು ಮಟ್ಟಿಗೆ ತಗ್ಗಿಸ್ಕೊಂಡಿರೋದು ನೋಡಿ ನಾವ್ ತಿಳ್ಕೊಬೇಕು. ನೋಡಿ ಈಗ ನಾವ್ ಯಾರಿಗಾದ್ರೂ ಏನಾದ್ರು ಒಂದು ಕಲಿಸಿದ್ವಿ ಅಂತಂದ್ರೆ ಅವ್ರು ನಮ್ಮ ಹತ್ರನೇ ಇರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಪ್ ನಾವು ಮಾಡಿಕೊಂಡ್ಬಿಡ್ತೀವಿ. ಆದ್ರೆ ಹಂಗಿಲ್ಲ ನೋಡಿ, ಸ್ನಾನಿಕಾಂತ ಯೋಹಾನ್ರು ಯಾವ ತರ ತಗ್ಗಿಸ್ಕೊಂಡಿದ್ದಾರೆ ಅಂದ್ರೆ, ಯಾವ ತರ ಸರಳತೆ ಅವರಲ್ಲಿ ಇತ್ತು ಅಂತಂದ್ರೆ, ಇನ್ನು ಹೆಚ್ಚಾಗಿ ನೀವು ಕಲಿಬಹುದು ಯೇಸು ಕ್ರಿಸ್ತರ ಹತ್ರ ಹೋಗಿ ಅಂತ ಅನ್ಬಿಟ್ಟು ಮುಂದೆ ಬರುವಂತ ಪ್ಯಾರದಲ್ಲಿ ನಾವು ಓದ್ತೀವಿ ನೋಡಿ. ಅದಷ್ಟೊಂದು ವಿಶೇಷವಾಗಿ ಅವ್ರ ಸರಳತೆನ ತೋರಿಸ್ಕೊಡ್ತಾರ. ಅದು ಅಲ್ದಂತೆನೆ
ಸ್ನಾನಿಕರಾದಂತ ಯೋಹಾನ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ಒಂದು ವಿಶೇಷವಾದಂತ ರೀತಿಯಲ್ಲಿ ಅವರು ಹೇಳ್ತಾರೆ ಏನಂತಂದ್ರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು ಅನ್ನೋ ಒಂದು ವಾಕ್ಯನ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗುತ್ತೆ. ಏನಕ್ಕೆ, ಯಾವ ತರ ಇದು ಇದು ಹೆಂಗೆ ನಾವು ಯುಟಿಲೈಸ್ ಮಾಡ್ಕೋಬಹುದು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಸನ್ಮಾನಿಸೋದು ಅಂತಂದ್ರೆ ಏನು, ಗೌರವ ತೋರಿಸೋದು, ಒಂದು ನಮ್ರತೆಯಿಂದ ಇರೋದು, ಒಂದು ವಿಶೇಷವಾಗಿ ಒಬ್ಬರನ್ನ ನಾವು ಒಂದು ಸತ್ಯದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಬೇಕಾಗಿರುವಂತ ಸರಳತೆನ ತೋರಿಸುವಂತ ದಿಚ್ಚ ಇದೆಯಲ್ಲ, ಅದು ನಮ್ಗೆ ಏನಾಗುತ್ತೆ ಅಂತಂದ್ರೆ, ನಾವು ಇನ್ನು ಹೆಚ್ಚಾಗಿ ಈ ಸತ್ಯದಲ್ಲಿ ಬೆಳೆಯಲಿಕ್ಕೆ ಸಹಾಯ ಕೊಡುತ್ತೆ. ಒಂದು ನೆಲೆ ಊರುವಂತ ರೀತಿಯಲ್ಲಿ ಇರುತ್ತೆ ನೋಡಿ. ಈಗ ಏನಾದ್ರು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಹೇಗೆ ಪಿಲ್ಲರ್ಸ್ ಗಳೆಲ್ಲ ಮುಖ್ಯ ಇರುತ್ತೋ, ಹಂಗೇನೆ ನಾವು ನಮ್ಮ ಒಂದು ಜೀವಿತ, ನಮ್ಮ ಒಂದು ಲೈಫ್ ಇದೆಯಲ್ಲ, ಈ ಒಂದು ಯೇಸು ಕ್ರಿಸ್ತರಿಗೆ ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮಲ್ಲಿ ಏನಿರ್ಬೇಕು ಅಂತಂದ್ರೆ ಸನ್ಮಾನ ಮಾಡುವಂಥದ್ದು, ಅಂದ್ರೆ ಸರಳತೆಯಿಂದ ಸನ್ಮಾನಿಸುವಂಥದ್ದು. ಹಾಗೇನೆ ಅದರಲ್ಲಿ ಏನು ಅಂತಂದ್ರೆ, ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾರು ನನ್ನನ್ನು ಮಾತು ನನ್ನ ಮಾತುಗಳನ್ನು ಮೆಚ್ಚಿಕೊಳ್ಳುವನು ಅಂತಂದ್ರೆ ಏನು ಅಂತಂದ್ರೆ ಅರ್ಥ, ಯೇಸು ಕ್ರಿಸ್ತರ ಒಂದು ವಾಕ್ಯಗಳನ್ನ ಕೇಳಿ ಕೈಗೊಂಡು ಅದನ್ನ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ನಡ್ಕೊಂಡು ಹೋಗ್ತಾನೋ ಅವನೇನಾಗ್ತಾನೆ ಅಂತಂದ್ರೆ, ಮನುಷ್ಯ ಕುಮಾರನ್ನ ಏನ್ ಮಾಡ್ತಾನೆ, ಮೆಚ್ಚುವಂತ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ, ಒಂದು ವಚನನ ಓದಿ, ಲೂಕಾ 9:26. ಮತ್ತೆ ಇನ್ನೊಬ್ರು ಲೂಕಾ 14:11. ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ನೋಡ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದೇನಿದು ಬ್ರದರ್ ನಾಚಿಗೆ ಅನ್ನೋ ಒಂದು ವಿಚಾರನ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಅಂತಂದ್ರೆ, ಅದು ಒಂದು ರೆಕ್ಸ್ಪೆಕ್ಟ್ ಕೊಡುವಂಥದ್ದು ನೋಡಿ. ಈಗ ನಮ್ಮ ಒಂದು ಕಲ್ಚರ್ ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ನಾವು ಇರುವಂತ ಒಂದು ಸಂಸ್ಕೃತಿಗಳಲ್ಲಿ ಹೇಗಿದೆ ಅಂತಂದ್ರೆ, ಒಂದು ನಾಚಿಕೆ, ಒಂದು ಗೌರವ ಕೊಡುವಂತ ಒಂದು ವಿಚಾರದಲ್ಲಿ, ಒಂದು ನಾಚಿಕೆ ಪಡುವಂತ ಒಂದು ವಿಚಾರನೂ ಇದೆಯಲ್ಲ, ಅದು ಒಂದು ಗೌರವ ಸಲ್ಲಿಸೋ ತರನೇ ಇರುತ್ತೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಯಾವ ತರ ನಾವು ನಡವಳಿಕೆಗಳನ್ನ ನಡ್ಕೊಳ್ತೀವೋ, ಅಂದ್ರೆ ಯಾವ ತರ ಅಂದ್ರೆ ಸ್ಥಾನಿಕನಾದಂತ ಯೋಹಾನ್ರು ಯಾವ ತರ ನಡವಳಿಕೆಗಳನ್ನ ತೋರಿಸಿದಾರೋ ಆ ರೀತಿ ನಾವು ನಡ್ಕೊಳ್ಳೋದೆ ಆದ್ರೆ, ನಾವು ಕೂಡ ಪರಲೋಕದಲ್ಲಿರುವಂತ ತಂದೆ ಆ ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ, ಅವ್ರಿಗೆ ಒಂದು ಗೌರವ ತರೋ ರೀತಿಯಲ್ಲಿ ನಾವು ಒಂದು ವ್ಯಕ್ತಪಡಿಸುವಂತ ರೀತಿ ನಮ್ಗೆ ಸಿಗುತ್ತೆ. ನೋಡಿ ಇನ್ನೊಂದು ವಚನನ ಕೂಡ ಓದಿ, ಇದೇ ರಿಲೇಟೆಂಟ್ ಆಗಿರುತ್ತೆ. ಲೂಕಾ 14:11. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸಹೋದರ ಮತ್ತು ಸಹೋದರರೇ, ನಾವು ಇದರಲ್ಲಿ ಗಮನಿಸ್ಬೇಕಾದ್ರೆ ನೋಡಿ, ನಾವು ಯಾವ ವಿಚಾರದಲ್ಲಿ ನಾವು ಹೆಚ್ಚಿಗೆ ಆಗ್ಬೇಕು, ನಾನು ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದೀನಿ, ಇಷ್ಟೆಲ್ಲ ಒಂದು ಶ್ರಮ ಪಟ್ಟಿದ್ದೀನಿ, ನನಗೆ ಗೌರವ ಸಿಗ್ಬೇಕು ಅಂತ ಅನ್ಬಿಟ್ಟು ಎಲ್ಲಾದ್ರೂ ಸ್ನಾನಿಕರಂತ ಯೋಹಾನ್ರು ಪ್ರಯತ್ನ ಪಟ್ರ ಅಂದ್ರೆ, ಎಲ್ಲೂ ಪ್ರಯತ್ನ ಪಟ್ಟಿಲ್ಲ. ಪ್ರಯತ್ನ ಪಟ್ಟಿದ್ದೇ ಆಗಿದ್ರೆ ಅವರು ಯಾವುದೇ ಕಾರಣಕ್ಕೂ ದೇವರ ಒಂದು ದಾರಿನ ಸುಗಮವಾಗಿ ಮಾಡುವಂತ ಒಂದು ಅವಕಾಶ ಅವರಲ್ಲಿ ಸಿಗ್ತಾ ಇರಲಿಲ್ಲ. ಇದನ್ನ ನಾವು ಕೂಡ ನಾವು ಯುಟಿಲೈಸ್ ಮಾಡ್ಕೊಂಡು ನೋಡೋಣ. ನಾವು ಕೂಡ ಏನಾಗಿದ್ದೀವಿ ಅಂತಂದ್ರೆ, ಹೊಸ ಸೃಷ್ಟಿಗಳಾಗಿದ್ದೀವಿ. ನಮ್ಮಲ್ಲೂ ಕೂಡ ನಾವೇನ ಮಾಡ್ಕೊಂತೀವಿ ಅಂತಂದ್ರೆ, ನಾವು ಯೇಸು ಕ್ರಿಸ್ತರಿಗಾಗಿ, ತಂದೆಯ ದೇವರಿಗಾಗಿ, ಸಭೆ ಪರವಾಗಿ ನಾವು ಅನೇಕ ವಿಧವಾದಂತ ಕೆಲಸ ಕಾರ್ಯಕ್ರಮಗಳನ್ನ ಏನೇ ನಾವು ಹಮ್ಮಿಕೊಂಡು ಅದಕ್ಕೋಸ್ಕರ ಪ್ರಯಾಸ ಪಟ್ಟಿ ಅದರಿಂದ ನಮ್ಗೇನಾದ್ರೂ ಫಲ ಸಿಕ್ಕಿಲ್ಲ ಅಂದಾಗ ನಾವು ನಿರಾಶತೆ ಹೊಂದ್ಕೊಳಕ್ ಹೋಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನಕ್ಕೆ ಅಂದ್ರೆ, ನಾವು ಹಲವಾರು ವಚನದಲ್ಲಿ ನಾವು ನೋಡ್ತೀವಿ, ನಮ್ಗೇನಾದ್ರೂ ಪುರಸ್ಕಾರ, ಒಂದು ಒಂದು ಒಳ್ಳೆ ಒಂದು ಒಳ್ಳೆ ಹಾನರ್ ಏನಾದ್ರೂ ಸಿಕ್ಬಿಡ್ತು ಮನುಷ್ಯ ಕೈಯಿಂದ ಅಂತಂದ್ರೆ, ಖಂಡಿತವಾಗ್ಲೂ ದೇವರಿಂದ ಸಿಗೋದನ್ನ ನಾವು ಕಳ್ಕೊಂಡ್ ಬಿಡ್ತೀವಿ ಅಂತ ಅನ್ಬಿಟ್ಟು ಅರ್ಥ ಕೀರ್ತನೆಯಲ್ಲಿ ಕೂಡ ನಾವು ನೋಡ್ತೀವಿ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ದೇವರಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ತಗ್ಗಿಸ್ಕೊಂತೀವೋ ಸರಿಯಾದ ಸಮಯ ನೋಡೇನೆ ದೇವರು ನಮ್ಮನ್ನ ಮೇಲೆತ್ತಾರೆ. ಅಂದ್ರೆ ಏನರ್ಥ, ಪರಲೋಕದ ಒಂದು ಕರೆವಿಕೆಗೆ ಇವ್ರು ಯೋಗ್ಯವಾಗಿದ್ದಾರೆ ಅಂತ, ಒಂದು ಕರಿವಿಕೆಗೆ ಬೇಕಾಗಿರುವಂತ ಲಕ್ಷಣನ ಹೊಂದ್ಕೊಂಡಿದ್ದಾರೆ ಅಂತ ಒಂದು
ನಮ್ಮನ್ನ ಎತ್ತಲ್ಪಡುವಂತ ಒಂದು ಅಂಶ. ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ನೋಡಿ, ಎರಡನೇ ಪ್ಯಾರ. ಅನು ಸಿಸ್ಟರ್ ಓದ್ತೀರಾ ಎರಡನೇ ಪ್ಯಾರ? ಓದ್ತೀನಿ. ಜನರೆಲ್ಲರೂ ಆತನ ನಿರೀಕ್ಷೆಯಲ್ಲಿರುವರು. ಆ ಸಮಯದಲ್ಲಿ ಇಸ್ರಾಯೇಲ್ ಜನರೆಲ್ಲರೂ ಮೆಸ್ಸಿಯನ್ನು ಬರುವುದನ್ನು ನಿರೀಕ್ಷಿಸುತ್ತಿದ್ದರೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಇದು ನಮ್ಮ ಕರ್ತನ ಜನನ ಪಂಡಿತರಿಗೆ ಹೆರೋದನ ಮನವಿ ಬೆತ್ಲೆಹೇಮಿನಲ್ಲಿ ಮಕ್ಕಳು ಕೊಲ್ಲಲ್ಪಟ್ಟ ಕಾಲಗಳಿಗೆ ಸಂಬಂಧಿಸಿದೆ ಎಂದು ಸತ್ಯವೇದದ ದಾಖಲೆಗಳು ತೋರಿಸಿಕೊಡುತ್ತವೆ. ಡಾಕ್ಟರ್ ಫೆರಾರ್ ಎಂಬುವರು ಇದೇ ವಿಧದಲ್ಲಿ ಗಮನಿಸಿ ಹೇಳಿದ್ದಾರೆ. ಹಿಂದಿನ ಕಾಲದ ಪ್ರವಚನಗಳ ಮೂಲದಿಂದ ಪ್ರಿಯ ಸಹೋದರ ಮತ್ತು ಸಹೋದರರೇ ನೋಡಿ, ನಾವು ಈ ಒಂದು ಪ್ಯಾರದಲ್ಲಿ ನಾವು ಒಂದು ನಿಜಾಂಶನ ನಾವು ತಿಳ್ಕೊಳ್ಳುವಂತದ್ದಾಗಿದೆ ನೋಡಿ. ಇದೊಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡಿ, ಇದರಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಸ್ರೇಲರ ಜನರೆಲ್ಲರೂ ಮೆಸ್ಸಿಯನ್ ಬರ್ತಾರೆ ಅಂತ ಅನ್ಬಿಟ್ಟು ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಿರೀಕ್ಷಿಸ್ಕೊಂಡಿದ್ದಾರೆ. ಅಂದ್ರೆ ನಮ್ಗೊಂದು ಮೆಸ್ಸಿಯಾ ಬರ್ತಾರೆ, ಪ್ರತಿಯೊಂದು ಪ್ರತಿಯೊಂದು ಗೋಲಾಹಲಗಳು ಏನೇನು ಉಂಟಾಗಿದೆ ಅದನ್ನೆಲ್ಲನು ಕೂಡ ವ್ಯಕ್ತಪಡಿಸಿ ಎಲ್ಲ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ನಮ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಬಿಟ್ಟು ಅನೇಕ ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ ಕಾಯ್ತಾ ಇದ್ರು. ಹೆಂಗೆ ಅಂತಂದ್ರೆ, ನಾವು ಸ್ತ್ರೀಯ ಸಂತತಿ ಅನ್ನೋ ಒಂದು ಪಾಠದಲ್ಲೂ ಕೂಡ ನಾವು ನೋಡಿದೀವಿ ಏನು ಅಂತಂದ್ರೆ, ಈ ಒಂದು 12 ಕುಲಗಳು ಇದೆಯಲ್ಲ, ಈ ಯಾಕೋಬನಿಂದ ಬಂದಂತ ಒಂದು 12 ಮಕ್ಕಳೇ 12 ಕುಲವಾಗಿ ಮಾರ್ಪಾಟಾಗಿ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಒಂದು ಕುಲದಲ್ಲಿ ಅಂದ್ರೆ ಯೂದ ಕುಲದಿಂದ ಒಬ್ರು ಬರ್ತಾರೆ, ಅವ್ರು ಬಂದು ಇಡೀ ಒಂದು ಒಂದು ಅಧಿಕಾರನ ಅವರು ಸಂಭಾಳಿಸ್ತಾರೆ ಅಂತ ಅನ್ಕೊಂಡು ಇದ್ರು. ಅದೇ ತರನೇ ಎಲ್ರು ಕೂಡ ಕಾಯ್ತಾ ಇದ್ರು, ಪಂಡಿತರುಗಳೆಲ್ಲನೂ ಕೂಡ ಲೆಕ್ಕಾಚಾರ ಹಾಕಿದ್ರು, ಸತ್ಯವೇದನ ಕೂಡ ಅಧ್ಯಯನರು ಅಧ್ಯಾಪಕರು ಅವರೆಲ್ಲ ಕೂಡ ಇರ್ತಾರಲ್ಲ, ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಇಂಥ ಸಂದರ್ಭದಲ್ಲೇ ಬರ್ತಾರೆ ಅಂತ ಅನ್ಬಿಟ್ಟು ಹಾಕೊಂಡಿದ್ರು. ಅದು ಯಾವ ಸಂದರ್ಭದಲ್ಲಿ ಅಂತ ಅವ್ರೇನಾದ್ರೂ ಮೆಲ್ಕ್ ಹಾಕಿದ್ರು ಅಂತಂದ್ರೆ, ಈ ಒಬ್ಬ ರಾಜ ಇರ್ತಾನೆ, ಅವನೇನ್ ಮಾಡ್ತಾನೆ ಮಕ್ಕಳನ್ನೆಲ್ಲ ಸಾಯಿಸ್ತಾನೆ ಅಂತ ಅನ್ಬಿಟ್ಟು ನಾವೆಲ್ಲ ತಿಳ್ಕೊಂಡಿದೀವಲ್ಲ ಸತ್ಯವೇದದಲ್ಲಿ. ಹೇರೋದಾನು ಏನ್ ಮಾಡ್ತಾನೆ ಮಕ್ಕಳನ್ನೆಲ್ಲ ಸಾಯಿಸ್ತಾನೆ ಇಲ್ವಾ? ಅದು ಎಷ್ಟು ವರ್ಷದ ಎಷ್ಟು ವರ್ಷದ ಮಕ್ಕಳು ಕೆಳಗಡೆ ವಯಸ್ಸಿನಲ್ಲಿರೋರ್ನ ಮಕ್ಕಳನ್ನ ಸಾಯಿಸ್ತಾನೆ? 2 ವರ್ಷದ ಕೆಳಗ್ರಿ, 2 ವರ್ಷದ ಕೆಳಗಡೆ. ಮತ್ತೊಂದು ಟ್ರಾನ್ಸ್ಲೇಷನ್ ನಾವು ನೋಡ್ಬೇಕಾದ್ರೂ 3 ವರ್ಷ ಅಂತಾನು ಕೂಡ ನಾವು ನೋಡ್ತೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರಿಯರೇ, ನಾವೀಗ ಏನ್ ಅನ್ಕೊಂತೀವಿ, ಓ ಅಂದ್ರೆ ಯೇಸು ಸ್ವಾಮಿ ಹುಟ್ಟೋ ಸಂದರ್ಭದಲ್ಲಿ ಎಷ್ಟೋ ಲಕ್ಷಾಂತರ ಮಕ್ಕಳು ಎಷ್ಟೋ ಕೋಟ್ಯಾಂತರ ಮಕ್ಕಳು ಸತ್ತೋದ್ರು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಬಂದ್ಬಿಡುತ್ತೆ, ಹೌದಲ್ವಾ? ಎಲ್ರು ಕೂಡ ಅನ್ನಿಸ್ಬೋದು, ಓ ಈ ಹೆರೋದ ಏನ್ ಮಾಡ್ಬಿಟ್ಟ, ಅವನು ಡಿಕ್ಲೇರ್ ಮಾಡ್ಬಿಟ್ಟ, ಹೆಂಗೆ ಈಗ ನಮ್ಗೆ ಪ್ರೆಸಿಡೆಂಟ್ ಏನಾದ್ರೂ ಡಿಕ್ಲೇರ್ ಮಾಡ್ಬಿಟ್ರು ಅಂದ್ರೆ ಯಾವ ತರ ಆಗತ್ತೆ, ವಾರ್ ಮಾಡಿ ಅಂದ್ರೆ ವಾರ್ ಆಗೋಗುತ್ತಲ್ಲ, ಅದೇ ತರನೇ ಈ ಹೆರೋದ ರಾಜ ಏನ್ ಮಾಡ್ಬಿಡ್ತಾನೆ, ಡಿಕ್ಲೇರ್ ಮಾಡ್ಬಿಡ್ತಾನೆ ಎಲ್ಲಾ ಮಕ್ಕಳನ್ನು ಕೂಡ ಸಾಯಿಸ್ಬಿಡ್ಲಿ ಅಂತ. ಅವನ್ ಏನ್ ಇಂಟೆನ್ಷನ್ ಅಂದ್ರೆ, ನಾನ್ ಬಿಟ್ಟು ಬೇರೆ ಇನ್ಯಾವ ಅರಸನು ಕೂಡ ಬರಬಾರ್ದು, ನಾನೇ ಅರಸನಾಗಿರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಅಪ್ ಅಲ್ಲಿ ಅವನ್ ಏನ್ ಮಾಡ್ಬಿಡ್ತಾನೆ, ಅದನ್ನ ಡಿಕ್ಲೇರ್ ಮಾಡ್ಬಿಡ್ತಾನೆ. ಆಗನ್ನ ಏನಾಗುತ್ತೆ, ಎಷ್ಟೋ ಜನರು ಮಕ್ಕಳು ಸತ್ತೋಗಿರ್ತಾರೆ ಅಂತ ನಮ್ದೊಂದು ಅಭಿಪ್ರಾಯ, ಹೌದಲ್ವಾ? ಇದನ್ನ ನಾವು ಏನ್ ಮಾಡೋಣ ಅಂತಂದ್ರೆ, ಹೌದಲ್ವಾ, ಎಲ್ಲಾರ್ಗೂ ಡೌಟ್ ಇದೆ ಅಲ್ವಾ, ತುಂಬಾ ಜನ ಮಕ್ಕಳು ಸತ್ತೋದ್ರು ಅಂತ? ಇದನ್ನ ಏನ್ ಮಾಡೋಣ, ಒಂದು ಒಂದು ವಿಚಾರವಾಗಿ ನಾವು ತಿಳ್ಕೊಳ್ಳೋಣ ನೋಡಿ. ಈ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ, ಯಾವ ತರ ಅಂತಂದ್ರೆ ನೋಡಿ, ಈ ಒಂದು ಇಸ್ರೇಲ್ ಎಷ್ಟು ದೊಡ್ಡ ದೇಶ ಅಂತಂದ್ರೆ, ನಾವು ಇದೀವಲ್ಲ ಕೇರಳ ಸ್ಟೇಟ್ ನಾವು ನೋಡಿದೀವಿಲ್ಲ, ಅದಕ್ಕಿಂತ ಚಿಕ್ಕದು. ಹಾಗೇನೆ ಈ ಬೆತ್ಲೆಹೇಮ್ ಅನ್ನೋ ಒಂದು ಪ್ರಾಂತ್ಯ ಇದೆಯಲ್ಲ, ಅದು ಏನಾಗಿದೆ ಅಂತಂದ್ರೆ ಚಿಕ್ಕದ್ರಲ್ಲೇ ತುಂಬಾ ಚಿಕ್ಕದು. ಅದ್ರಲ್ಲಿ ಅಬ್ಬಬ್ಬಾ ಅಂದ್ರೆ ಎಷ್ಟಪ್ಪ ಜನಸಂಖ್ಯೆ ಇರಬಹುದು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ನಮ್ಮ ಒಂದು ಪ್ರಕಾರವಾಗಿ ನಾವೊಂದು ಮೆಲಕ್ ಹಾಕ್ತಿವಿ ಅಂದ್ರೆ 2-4 ಲಕ್ಷ ಜನಸಂಖ್ಯೆ ಇರಬಹುದು ಅಂತ ನಾವು ಗ್ರಹಿಸ್ಕೊಳ್ಳೋಣ, ಹೌದಲ್ವಾ? ಈಗ ನಾವೊಂದು ಇರೋ ಒಂದು ದೇಶದಲ್ಲಿ, ನಾವೊಂದು ಇರೋ ಒಂದು ಒಂದು ಸ್ಟೇಟ್ ನಲ್ಲಿ, ನಾವು ಇರೋ ಒಂದು ಗ್ರಾಮನೇನೆ ನಾವು ಬೆತ್ಲೆಹೇಮ್ ಅಂತ ಅನ್ಕೊಳ್ಳೋಣ. ನಮ್ಮ ಗ್ರಾಮದಲ್ಲಿ ಎಷ್ಟಪ್ಪ ಜನ ಇರ್ತಾರೆ, ನಮ್ಮ ಒಂದು ಸೊಸೈಟಿಲಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ, ಒಂದು 2-3 ಲಕ್ಷ, ಒಂದು 5 ಲಕ್ಷ ಜನ ಇರ್ಬೋದು. ಆ ಒಂದು 5 ಲಕ್ಷ ಜನರಲ್ಲಿ ಮಕ್ಕಳುಗಳು ಇರ್ಬೋದಾ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೂಶಲಿ ಈಗಿರೋ ಒಂದು ಟೈಮ್ ಟೇಬಲ್ ಪ್ರಕಾರ ಒಂದು 5 ಲಕ್ಷ ಜನ ಇದ್ರು ಅಂತಂದ್ರೆ, ಒಂದು ಮಕ್ಕಳು 2-3 ಸಾವಿರ ಜನ ಇರಬಹುದು ಅಂತ ಒಂದು ಗ್ರಾಫ್ ಲೆಕ್ಕ ಹಾಕ್ಬೋದು. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹೆರೋದ ಏನ್ ಮಾಡ್ತಾನೆ, ಅವನು ಪ್ರಳಾಣಿಕೆ ಅಂದ್ರೆ ಏನರ್ಥ, ಅವನು ಹೊರಡಿಸ್ತಾನೆಲ್ಲ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ಬಿಡಿ ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ, ನಾವು ತಿಳಿದೋ ಹಾಗೆ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳನ್ನ ಸಂಹಾರ ಮಾಡಕ್ ಆಗಿರಲ್ಲ,
ಏನಕ್ಕಂದ್ರೆ ಹೆರೋದ ಬಂದು ಎಲ್ಲಿದ್ದ ಆ ಒಂದು ಆಸ್ಥಾನಕ್ಕೆ ಮಾತ್ರ ಅವನು ರಾಜ ಆಗಿದ್ದ, ಬಿಟ್ಟು ಬೇರೆ ಕಡೆಗೆಲ್ಲೂ ಅವನ ಅಧಿಕಾರ ಚಲಾಯಿಸಕ್ ಆಗ್ತಿರ್ಲಿಲ್ಲ. ಆ ಒಂದು ಬೆತ್ಲೆಹೇಮ್ ನಗರದಲ್ಲಿ ಮಾತ್ರ ಮತ್ತೆ ಅಕ್ಕಪಕ್ಕದಲ್ಲಿರುವಂತ ನಗರದಲ್ಲಿ ಮಾತ್ರನೇ ಅವನು ಸಂಹಾರ ಮಾಡೋದಕ್ಕೆ ಒಂದು ಸೂಚನೆ ಕೊಡ್ಬೇಕಾಗಿತ್ತು. ಹೆಚ್ಚು ಕಮ್ಮಿ ಎಷ್ಟು ಜನ ಸತ್ತೋಗಿರ್ಬೋದು ಅಂತಂದ್ರೆ ಒಂದು ಯೂಶಲಿ ಒಂದು 1,000 ಒಳಗಡೆ 1,000 ಮೇಲ್ಗಡೆ ಏನಾದ್ರೂ ಹೋಗಿರ್ಬೋದು ಅಂತ ಒಂದು ನಾವು ಬೈ ಪ್ರಾಕ್ ಒಂದು ಕ್ರ್ಯಾಕ್ ಚೆಕ್ ಆಗಾದ್ರೂ ನಾವು ತಿಳ್ಕೊಬಹುದು. ಪ್ರಿಯ ಸಹೋದರ ಮತ್ತು ಸಹೋದರರೇ, 1,000 ಜನ, ಕೋಟ್ಯಾಂತರ ಮಕ್ಕಳು, ಲಕ್ಷಾಂತರ ಜನ ಮಕ್ಕಳು ಹೋಗಿರುವಂತ ಸಂದರ್ಭ ಇರೋದಿಲ್ಲ. ಇನ್ನೊಂದೇನಂದ್ರೆ ಅಲ್ಲಿ ಸತ್ತಂತ ಎಲ್ಲಾ ಮಕ್ಕಳುಗಳನ್ನು ಕೂಡ ನಮಗ್ ಗೊತ್ತು 1,000 ವರ್ಷದಲ್ಲಿ ಅವರು ಮತ್ತೆ ಪುನರುತ್ಥಾನ ಆಗಿ ಬರ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರ, ನಾವೆಲ್ಲ ತಿಳ್ಕೊಬಹುದು ಓ ಅನ್ಯಾಯವಾಗಿ ಆ ಮಕ್ಕಳುಗಳು ಹೊಂಟೋದ್ರಲ್ಲ ಅಂತ ಅನ್ಬಿಟ್ಟು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದೇನು ಆಗಿರಲ್ಲ, ಅವರೆಲ್ಲ ಏನಾಗ್ತಾರೆ 1,000 ವರ್ಷದಲ್ಲಿ ಮತ್ತೆ ಅವರು ಪುನರುತ್ಥಾನ ಆಗಿ ಬಂದು ಮತ್ತೆ ಅವರು ಪಾಠ ಕಲಿತಾರೆ. ಈ ಎಲ್ಲ ವಿಚಾರ ನಾವು ತಿಳ್ಕೊಂಡ. ಸೊ ಇದ್ರ ಬಗ್ಗೆ ಡೌಟ್ ಕ್ಲಿಯರ್ ಆಯ್ತಲ್ವಾ? ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ನೋಡಿ. ಮುಂದಿನ ಪ್ಯಾರ ಕಮಲಮ್ಮ ಸಿಸ್ಟರ್ ಓದ್ತೀರಾ? ರವಿ ಬ್ರದರ್, ಓಕೆ. ಅನು ಸಿಸ್ಟರ್ ಅದನ್ನೇ ಕಂಟಿನ್ಯೂ ಮಾಡಿ ಸಿಸ್ಟರ್, ನೆಕ್ಸ್ಟ್ ಪರ. ಹಿಂದಿನ ಕಾಲದ ಪ್ರವಾದನೆಗಳ ಮೂಲದಿಂದ ಪಡೆದ ತೀವ್ರವಾದ ಒಂದು ಗಾಢ ನಂಬಿಕೆ ಆ ಕಾಲದಲ್ಲಿ ಪೌರಾತ್ಯ ದೇಶಗಳ ಪರ್ಯಂತ ಪ್ರಚಲಿತವಾದದ್ದೇನೆಂದರೆ, ಸ್ವಲ್ಪ ಸಮಯದಲ್ಲಿ ಯುದಾಯ ದೇಶದಲ್ಲಿ ಒಬ್ಬ ಪ್ರಬಲನಾದ ಅಧಿಪತಿಯು ಎದ್ದು ಲೋಕದಲ್ಲೆಲ್ಲ ಪ್ರಭುತ್ವವನ್ನು ಗಳಿಸಿಕೊಳ್ಳುವನು ಎಂದು ಟ್ಯಾಸಿಟಸ್, ಸೆಟಿನೋಯಸ್ ಮತ್ತು ಜೋಸ್ಫನ್ ಎಂಬುವರ ಮೂಲಕವಾಗಿ ನಾವು ತಿಳಿಸಲ್ಪಟ್ಟಿದ್ದೇವೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸಂಶೋಧನಾಕಾರರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಕೂಡ ಸಂಶೋಧನೆ ಮಾಡಿದ್ದಾರೆ. ಯಾವ ತರ ಒಂದು ಗ್ರಂಥಗಳನ್ನ, ಒಂದು ಪ್ರವಾದನೆ ಮಾತುಗಳನ್ನ, ಅದನ್ನೆಲ್ಲನೂ ಕೂಡ ಒಂದು ಟ್ಯಾಲಿ ಮಾಡಿ ನೋಡಿದಾಗ, ಅದನ್ನೆಲ್ಲನೂ ಕೂಡ ಅವರು ತಿಳ್ಕೊಂಡಾಗ ಏನಾಗುತ್ತೆ ಮುಂದೆ ಬರುವಂತ ಒಂದು ಸಂದರ್ಭದಲ್ಲಿ, ಮುಂದೆ ಏನಾಗ್ಬಹುದು ಅನ್ನೋ ಒಂದು ವಿಚಾರದಲ್ಲಿ ಅವ್ರಿಗೂ ಕೂಡ ಏನಂತ ಗೊತ್ತಾಗ್ತಾ ಇದೆ ಅಂತಂದ್ರೆ, ಒಬ್ರು ಪ್ರಭು ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಇಡೀ ದೇಶನ ಪ್ರಬಲವಾಗಿ ನಡೆಸ್ತಾರೆ. ಅವರೇ ಯೇಸು ಕ್ರಿಸ್ತರು ಅನ್ನೋ ಒಂದು ವಿಚಾರವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸುವಂತ ಒಂದು ನಿರೀಕ್ಷೆನ ಈ ಒಂದು ಪ್ರವಾದನೆ ಮಾತನ್ನ ನೆರವೇರಂತದಿದೆ. ಸೊ ನಾವು ನೆಕ್ಸ್ಟ್ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮುಂದಿನ ಪ್ಯಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸಿಸ್ಟರ್. ಸಾಧಾರಣವಾಗಿ ಜನರಲ್ಲಿದ್ದ ಈ ನಿರೀಕ್ಷಾ ಅನುಸಾರವೇ ಮೆಸ್ಸಿಯನ ರಾಜ್ಯವು ಹತ್ತಿರವಾಗಿದೆ ಎಂಬ ಯೋಹಾನನ ಉಪದೇಶವು ಅಂತಹ ದೊಡ್ಡ ಗುಂಪನ್ನು ಸೆಳೆದುಕೊಂಡಿತು. ಯಾರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಮಾನಸಾಂತರವಾಗಿ ಆ ರಾಜ್ಯದಲ್ಲಿ ಪಾಲು ಹೊಂದಲು ಸಿದ್ಧರಾಗಿದ್ದಾರೋ ಅವರೆಲ್ಲರನ್ನು ಇದರ ಸಾಂಕೇತಿಕವಾಗಿ ಸ್ನಾನ ದೀಕ್ಷೆ ಪಡೆಯಲು ಆಹ್ವಾನಿಸಲಾಯಿತು. ಆದರೆ ಇದು ಕೇವಲ ಯಹೂದ್ಯರಿಗೆ ಅನ್ವಯವಾಗಿದ್ದು, ಧರ್ಮಶಾಸ್ತ್ರ ನಿಯಮದ ಪ್ರಕಾರ ವರ್ಷ ವರ್ಷವೂ ಹೋರಿ ಹೋತಗಳ ರಕ್ತದ ಮೂಲಕ ಪರಿಹಾರವಾಗುತ್ತಿದ್ದ ಆದಾಮನ ಮೂಲ ಪಾಪಗಳಿಗೋಸ್ಕರವಲ್ಲವೇ ಧರ್ಮಶಾಸ್ತ್ರ ವಿಧಿಗಳಿಗೆ ವಿರೋಧವಾಗಿ ಮಾಡಿದ್ದ ವೈಯಕ್ತಿಕವಾದ ಉಲ್ಲಂಘನೆ ಅಕೃತ್ಯಗಳಿಗಾದ ಪಶ್ಚಾತ್ತಾಪದ ಕಾರಣಕ್ಕಾಗಿತ್ತು. ಯೋಹಾನನ ಸಂದೇಶವನ್ನು ಜನರು ಎಷ್ಟರ ಮಟ್ಟಿಗೆ ನಂಬಿ ನಡೆದರೋ ಅಷ್ಟರ ಮಟ್ಟಿಗೆ ಅವರು ತನ್ನ ಸೇವೆಗೆ ಮತ್ತು ಸುವಾರ್ತ ಅಭಿವೃದ್ಧಿಗೆ ಸಿದ್ಧವಾಗಿರುವವರೆಂದು ನಮ್ಮ ಕರ್ತನು ನಮಗೆ ಸಾಕ್ಷಿ ನುಡಿದಿದ್ದಾನೆ. ಆದುದರಿಂದ ಯಾರು ನಮ್ಮ ಕರ್ತನ ಶಿಷ್ಯರಾದರೋ ಅವರು ಹಿಂದೆ ಯೋಹಾನನ ಮತ್ತು ಆತನ ಉಪದೇಶಗಳನ್ನು ತಿಳಿದಿದ್ದು ಅದರಲ್ಲಿ ಅವರಿಗೆ ಪೂರ್ಣ ಸಹಾನುಭೂತಿ ಇತ್ತೆಂಬುದಕ್ಕೆ ನಮಗೆ ಆಶ್ಚರ್ಯವಾಗುತ್ತದೆ. ತಿಳುವಳಿಕೆ ಶ್ರದ್ಧಾ ಭಕ್ತಿಯ ವಿಷಯದಲ್ಲಿ ಇಡುವ ಒಂದು ಹೆಜ್ಜೆಯು ಮತ್ತೊಂದು ಹೆಜ್ಜೆಗೆ ನಡೆಸುವುದೆಂಬುದು ದೇವರ ಏರ್ಪಾಟಿನಲ್ಲಿರುವ ಒಂದು ನಿಯಮವಲ್ಲವೇ? ಇದರ ಅನುಸಾರವಾಗಿಯೇ ಸ್ನಾನಿಕನಾದ ಯೋಹಾನನ ಶಿಷ್ಯರ ಗಮನವನ್ನು ಮೊದಲು ಮೆಸ್ಸಿಯನ ಕಡೆಗೆ ಹೀಗೆ ಸೆಳೆದಾಗ ಅವರಿಗೆ ಯೇಸುವಿನ ಶಿಷ್ಯರಾಗುವ ಬಾಗಿಲು ತೆರೆಯಲಾಯಿತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಇದರಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಂತಂದ್ರೆ, ಜನರ ಮೇಲೆ ಇದ್ದಂತ ಒಂದು ನಿರೀಕ್ಷೆನ ಏನು ಅಂತಂದ್ರೆ, ಅವರೆಲ್ಲ ಏನ್ ಅನ್ಕೊಂಡಿದ್ರು, ನಮ್ನೆಲ್ಲ ರಕ್ಷಿಸುವಂತದ್ದು ಅಂದ್ರೆ ಯಾವ ತರ ಅಂತಂದ್ರೆ, ನಾವು ಮಾಡಿರೋಂತ ಎಲ್ಲಾ ವಿಚಾರಗಳನ್ನ, ಕೆಟ್ಟತನ ಅದನ್ನೆಲ್ಲನೂ ಕೂಡ ತೆಗೆದುಬಿಟ್ಟು ನಮ್ಮಲ್ಲಿ ಇರೋಂತ ಒಂದು ದಬ್ಬಾಳಿಕೆತನ
ಅಂದ್ರೆ ಯಾವ ತರ ರೋಮನ್ ಸರ್ಕಾರದವ್ರು ಮಾಡ್ತಿದ್ದ ಒಂದು ದಬ್ಬಾಳಿಕೆತನ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನಮ್ಗೆ ಒಂದು ನೆಮ್ಮದಿ ಒಂದು ಒಂದು ವಿಶ್ರಾಂತಿಕರವಾದಂತ ಒಂದು ಜೀವನ, ಹೇಗೆ ಆದಾಮ ಹೆಂಗೆ ಜೀವಿಸ್ತಾ ಇದ್ರು ಆ ರೀತಿ ನಾವು ಜೀವಿಸುವಂತ ಒಂದು ಪ್ರಬಲವಾದಂತ ಒಬ್ರು ರಾಜರು ನಮ್ಮನ್ನ ನಡೆಸ್ತಾರೆ ಅನ್ನೋ ಒಂದು ಆಲೋಚನೆಯಿಂದ ಇಡೀ ಇಸ್ರೇಲ್ ಪ್ರಾಂತ್ಯನೇ ಅಂದ್ರೆ ಯಾವ ತರ ಅಂತಂದ್ರೆ ಇಡೀ ಇಡೀ ಯಹೂದಿಗಳೆಲ್ಲನೂ ಕೂಡ ಅದೇ ಅನ್ಕೋಬಿಟ್ಟಿದ್ರು. ಅದು ಅದು ಒಂದು ನಿರೀಕ್ಷೆ ಏನಾಗಿತ್ತು ಅಂದ್ರೆ ಅದು ತಪ್ಪಾಗಿತ್ತು. ಅದು ಒಂದು ಲೆಕ್ಕದಲ್ಲಿ ಓಕೆ ಆಗಿದ್ರು ಕೂಡ ಇನ್ನೊಂದು ಲೆಕ್ಕದಲ್ಲಿ ತಪ್ಪಾಗಿತ್ತು. ಏನಕ್ಕಂದ್ರೆ ಇನ್ನು ಕಾಲ ಸಮೀಪವಾಗಿ ಬಂದಿರಲ್ಲ. ಏನಕ್ಕಂದ್ರೆ ನಾವು ಕೂಡ ಇದುವರೆಗೂ ಕೂಡ ನಾವು ಕೂಡ ಲೋಕದಲ್ಲಿ ಜೀವಿಸ್ತಾ ಇದೀವಿ. ಇನ್ನು ನಾವು ಕಂಡ ರೀತಿಯಲ್ಲಿ ಕ್ರಿಸ್ತನ್ ರಾಜ್ಯ ಇನ್ನೂ ಬಂದಿಲ್ಲ. ಕ್ರಿಸ್ತನ್ ರಾಜ್ಯ ಯಾವ ರೀತಿ ಬರುತ್ತೆ ಅಂತ ಅನ್ಬಿಟ್ಟು ನಾವು ನೋಡ್ಬೇಕಾದ್ರೆ ಅದ್ರ ಪ್ರಕುವ ಅದ್ರದೊಂದು ಒಂದು ತರಗತಿ ಅಂತದ್ದು ಆಗಿ ತರಗತಿಯಲ್ಲೇನೆ ಅದು ನಡೆಯುವಂತ ಒಂದು ವಿಚಾರ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನೇ ಈ ಪ್ಯಾರದಲ್ಲಿ ನಮ್ಗೆ ಸರಳತೆಯಿಂದ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಯಾವ ತರ ನಾವು ಒಂದು ಉದಾಹರಣೆ ಕೂಡ ನಾವು ನೋಡ್ಬೋದು. ನೋಡಿ, ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋಂತ ಎಲ್ರು ಕೂಡ ಪ್ರತಿ ಪಾಲು ಅಂದ್ರೆ ಒಂದ್ ಎಲ್ರು ಕೂಡ ನಾವು ನೋಡಿದಾಗೆ ಬೇಸಿಕ್ ಕ್ಲಾಸ್ ನ ನಾವೆಲ್ಲರೂ ಕೂಡ ಕೇಳಿದೀವಿ, ಹೌದಲ್ವಾ? ನಾವೆಲ್ರು ಕೂಡ ಸತತ ಒಂದ್ 55 ಕ್ಲಾಸ್ ಆದ್ರೂ ಮೆಜಾರಿಟಿ ಕೇಳೇನೆ ನಾವು ಪ್ರತಿಷ್ಠೆ ಹೊಂದ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ದೀಕ್ಷಾಸ್ಥಾನ ಹೊಂದ್ಕೊಂಡು ನಾವು ಹೈಯರ್ ಸ್ಟಡಿಗೆ ಇನ್ನು ಹೆಚ್ಚಾದಂತ ಒಂದು ಅಧ್ಯಯನ ನಾವು ಮಾಡ್ತಾ ಇದೀವಿ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸ್ನಾನಿಕನಂತ ಯೋಹಾನ್ರು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಶಿಷ್ಯಂದಿರನ್ನೆಲ್ಲನು ಕೂಡ ಒಟ್ಟುಗೂಡಿಸಿದ್ರು. ಒಟ್ಟುಗೂಡಿಸಿ ಏನ್ ಮಾಡ್ತಾರೆ, ಒಳ್ಳೆ ಟೀಚಿಂಗ್ ಕೊಡ್ತಾರೆ, ಒಳ್ಳೆ ಉಪದೇಶನ ಕೊಡ್ತಾರೆ, ಪರಲೋಕ ರಾಜ್ಯದ ಬಗ್ಗೆ ಗುಟ್ಟುಗಳನ್ನ ಹೇಳ್ಕೊಡ್ತಾರೆ, ಸತ್ಯದ ಬಗ್ಗೆ ಹೇಳ್ಕೊಡ್ತಾರೆ, ಅದು ಅಲ್ದಂತಾನೆ ಅವ್ರ ಸರಳತೆ ಬಗ್ಗೆ ಎಲ್ಲಾ ಒಂದು ವಿಶ್ಲೇಷಣನ ಅವ್ರ ಶಿಷ್ಯಂದಿರ್ಗೆಲ್ಲನು ಕೂಡ ಹೇಳ್ಕೊಡ್ತಾ ಇದಾರೆ. ಅದೇ ಬೇಸಿಕ್ ಕ್ಲಾಸ್. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರ, ನೆಕ್ಸ್ಟ್ ಏನ್ ಮಾಡ್ತಿದ್ರೆ ಇನ್ನು ಹೆಚ್ಚಿಗೆ ಆದಂತ ರೀತಿಯಲ್ಲಿ ನಿಮ್ಗೆ ಇನ್ನು ಒಳ್ಳೆ ಅನುಭವವನ್ನ ಪಡಿಬೇಕು, ಒಂದೊಳ್ಳೆ ಸತ್ಯದಲ್ಲಿ ಇನ್ನು ನೆಲೆ ಊರ್ಬೇಕು ನೀವು, ನಿಮ್ನಿನ್ನು ವಿಶೇಷವಾಗಿ ಅಂತಂತ ನಾವು ನೋಡ್ಬೇಕಾದ್ರೆ ಒಂದು ಉದಾಹರಣೆನು ಕೂಡ ಕೊಡ್ತಾರೆ. ನಾನಾದ್ರೂ ನೀರಲ್ಲಿ ದೀಕ್ಷಾಸ್ಥಾನ ಮಾಡಿಸ್ತೀನಿ, ನನ್ನ ಹಿಂದೆ ಬರೋರು ಯಾವ್ದ್ರಲ್ಲಿ ದೀಕ್ಷಾಸ್ಥಾನ ಮಾಡಿಸ್ತಾರೆ? ಪವಿತ್ರಾತ್ಮದಲ್ಲಿಯೂ ಅಂತ ಅನ್ಬಿಟ್ಟು ಅದು ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಹಂಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರಿಗೆ ತನ್ನಲ್ಲಿದ್ದಂತ ಎಲ್ಲಾ ಶಿಷ್ಯಂದಿರನ್ನು ಕೂಡ ಅವ್ರ ಹತ್ರ ಕಳಿಸ್ಕೊಟ್ಬಿಡ್ತಾರೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರು, ನಮಗೂ ಕೂಡ ಇದರಿಂದ ನಮ್ಗೇನಪ್ಪ ವಿಶೇಷವಾದಂತ ಪಾಠ ಅಂತಂದ್ರೆ, ನಾವು ಕೂಡ ನಾವು ಬಂದಂತ ಒಂದು ಹಾದಿ ಇದೆಯಲ್ಲ, ಅದನ್ನ ಯಾವತ್ತೂ ನಾವು ಮರಿಬಾರ್ದು. ಅದೇನಾಗಿದೆ, ನಾವು ಬದ್ಲು ಕಲಿಬೇಕಾಗಿರೋ ರೀತಿಯಲ್ಲಿ ನಮ್ನ ಕಲ್ಸಿದ್ರು, ಒಂದೊಳ್ಳೆ ನೆಲೆಗೆ ತರಿಸಿದ್ರು ತಂದೆ ದೇವರು ಯೇಸು ಕ್ರಿಸ್ತರು. ನಾವೆಲ್ಲನೂ ಕೂಡ ನಾವು ತಿಳ್ಕೊಬೇಕು ಇದೊಂದು ಫ್ಲಾಶ್ ಬ್ಯಾಕ್ ನ. ನಾವೆಲ್ರು ಕೂಡ ಮೇನ್ ತಂದೆ ದೇವ್ರ ಹತ್ರನೇ ಹೊಂಟೋಗುವ ಡೈರೆಕ್ಟ್ ಅಂದ್ರೆ ಇಲ್ಲ, ನಾವೆಲ್ರು ಕೂಡ ಏನಾದ್ವಿ, ಮಗನ ಹತ್ರ ಹೋದ್ವಿ. ಮಗನ ಹತ್ರ ಹೋದಾದ ಮೇಲೇನೆ ಅಂದ್ರೆ ಯೇಸು ಕ್ರಿಸ್ತರು ಹೋದಾದ ಮೇಲೇನೆ ನಮಗ್ ಗೊತ್ತಾಗಿದ್ದು ತಂದೆ ದೇವ್ರ ಬಗ್ಗೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ನಾನಿಕ ಅಂತ ಯೋಹಾನ್ರು ಕೂಡ ಯೇಸು ಕ್ರಿಸ್ತರ ಹತ್ರ ಕಳಿಸ್ಕೊಡ್ತಾರೆ. ಹಾಗೇನೆ ನಾವು ಕೂಡ ಇನ್ನು ಹೆಚ್ಚಾದಂತ ಒಂದು ಅಧ್ಯಯನ ಮಾಡೋದಕ್ಕೆ ನಮಗೂ ಕೂಡ ಒಂದು ಉದಾಹರಣೆ ರೀತಿಯಲ್ಲಿ ನಮ್ನ ನಡ್ಕೊಂಡು ಬಂದಿದ್ದಾರೆ. ಇದೇ ನಾವು ನಿರೀಕ್ಷೆನ ನಮ್ಮಲ್ಲೂ ಕೂಡ ಒಂದು ನಿರೀಕ್ಷೆ ಇರಬೇಕು. ನಾವು ಕೂಡ ಈ ಒಂದು ಲೋಕದಲ್ಲಿ ಯಾತನ ಪಟ್ಟು ಮುಂದೆ ಬರುವಂತ ಲೋಕಕ್ಕೆ ಯಾತನೆ ಪಟ್ಟಿರೋರ್ಗೆ ಒಂದು ಸರಳದ ರೀತಿಯಲ್ಲಿ ಒಂದು ಸುಗಮವಾದಂತ ದಾರಿನ ಹೇಳ್ಕೊಡೋಂತ ಒಂದು ಗಮನಹರಿತವಾದಂತ ಯೋಜನೆಯನ್ನು ನಾವು ತಿಳ್ಕೊಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೇ ರೀತಿ ಸ್ನಾನಿಕನಾದ ಯೋಹಾನ್ರು ಹೇಗೆ ಮೇಲ್ಕ್ ಹಾಕಿದಾರೋ, ಅವ್ರ ಮೈಂಡ್ ಸೆಟ್ ಹೇಗೆ ಅವ್ರು ಬಿಲ್ಡ್ ಮಾಡ್ಕೊಂಡ್ರು, ಹಾಗೇನೆ ನಾವು ಕೂಡ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಈಗ ಮುಂದೆ ನೆಕ್ಸ್ಟ್ ಪ್ಯಾರ ನಾವು ಓದೋಣ. ಅಶೋಕ ಕಾಮತ್ ಸಿಸ್ಟರ್. ಯೇಸುವಿನೊಡನೆ ಅನ್ಯೋನ್ಯತೆ ಬಯಸುವುದು. ಯಾವ ಇಬ್ಬರು ಶಿಷ್ಯರಿಗೆ ಸ್ನಾನಿಕನಾದ ಯೋಹಾನನು ಇಗೋ ದೇವರು ನೇಮಿಸಿದ ಯಜ್ಞದ ಕುರಿ ಎಂದು ಅವರ ಗಮನಕ್ಕೆ ತಂದನೋ, ಆ ಕ್ಷಣವೇ ಅವರು ಯೋಹಾನನು ಪರಿಚಯಿಸಿದ್ದ ಆ ಮೆಸ್ಸಿಯನ್ನು ತಾವು ಕಂಡುಕೊಂಡದ್ದೇ ಆದಲ್ಲಿ ಅದು ಆತನ ಅನ್ಯೋನ್ಯತೆಯನ್ನು ಬಯಸುವ ಸಮಯವಾಗಿದ್ದು, ಸಾಧ್ಯವಾದಲ್ಲಿ ಆತನ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ್ದರು. ತನ್ನೊಡನೆ ಸಹಕರಿಸುವುದನ್ನು ಬಿಟ್ಟ ಅವರ ವಿರೋಧವಾಗಿ ಸ್ನಾನಿಕನಾದ ಯೋಹಾನನು ಸ್ವಲ್ಪವೂ ಬಹಿರಂಗವಾಗಿ ಪ್ರತಿಭಟಿಸಲಿಲ್ಲವೆಂದು ತೋರುತ್ತದೆ. ಈ ಇಬ್ಬರಲ್ಲಿ ಒಬ್ಬರ ಹೆಸರನ್ನು ವಿವರಣೆಯಲ್ಲಿ ಕೊಡಲಾಗಿದೆ, ಅದು ಅಂದ್ರೆ ಆಂದ್ರೇಯ. ಮತ್ತೊಬ್ಬನ ಹೆಸರನ್ನು ಬಿಡಲಾಗಿದೆ, ಆದರೆ ಅದು ಸುವಾರ್ತೆಯ ಲೇಖಕನಾದ ಯೋಹಾನನೆಂದು ಭಾವಿಸಲಾಗಿದೆ. ಬೇರೊಂದು ಸಂದರ್ಭದಲ್ಲೂ ಯೇಸುವಿನ ಪ್ರಿಯನಾಗಿದ್ದ ಶಿಷ್ಯನೆಂದು ತನ್ನನ್ನು ಸೂಚಿಸಿಕೊಂಡು ತನ್ನ ಹೆಸರನ್ನು ಕೊಡದಿದ್ದುದು
ಈ ವಿಷಯಗಳಲ್ಲಿದ್ದ ಆತನ ವಿನಮ್ರತೆಯನ್ನು ತೋರಿಸಲಾಗಿದೆ. ಈ ವಿನಮ್ರತೆಯು ಎಷ್ಟು ಮಧುರ! ಯೋಹಾನನ ಗುಣವು ನಮ್ಮಲ್ಲಿ ಎಷ್ಟು ಪ್ರೀತಿಯನ್ನು ಗಳಿಸಿರುವುದು! ವಿನಮ್ರತೆಯಲ್ಲಿ ಕಡಿಮೆಯಾಗಿರುವುದು ಮನುಷ್ಯನು ಈ ವಿಷಯವನ್ನು ಬರೆಯುವಾಗ ಮೊದಲು ತಾನು ಹೇಗೆ ಯೇಸುವಿನ ಶಿಷ್ಯನಾಗಲು ಯೋಚಿಸಿದ್ದನೆಂದು ಹೇಳಿ ನಂತರ ಆಂದ್ರೆಯನ್ನು ತನ್ನ ಜೊತೆಯಲ್ಲಿ ಬರಲು ಆಹ್ವಾನಿಸಿದ್ದೇನೆಂದು ಹೇಳುವ ಸಂಭವವಿತ್ತು. ಯೋಹಾನನ ಈ ದೀನತೆಯ ಗುಣದ ನಿಮಿತ್ತ ತಾವು ಆತನನ್ನು ಹೆಚ್ಚಾಗಿ ಪ್ರೀತಿಸುವುದು ಮಾತ್ರವಲ್ಲದೆ ಆತನು ಬರೆದ ವಿಷಯಗಳೆಲ್ಲವುಗಳಲ್ಲಿ ನಮಗೆ ಇದ್ದರಂತೆಯೇ ಹೆಚ್ಚಾದ ಭರವಸೆ ಮೂಡುತ್ತದೆ. ಅಂದರೆ ತನ್ನ ಆಕಾಂಕ್ಷೆಯ ನಿಮಿತ್ತ ಆತನು ವಿವರಿಸಿ ಬರೆದ ಸಂಗತಿಗಳನ್ನು ವಿರೂಪಗೊಳಿಸುವುದಾಗಲಿ ಅಥವಾ ವರ್ಣರಂಜಿತವಾಗಿ ಹೇಳುವುದಾಗಲಿ ಇರುವುದಿಲ್ಲ. ಆಯ್ತು ಬ್ರದರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಇದರಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡಬಹುದು, ಸ್ನಾನಿಕನಂತ ಯೋಹಾನ ಮತ್ತೆ ಅವರ ಶಿಷ್ಯಂದಿರೆಲ್ಲರೂ ಕೂಡ ಒಂದು ಕಡೆ ಇದ್ದ ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಆ ಒಂದು ಸ್ಥಳದಿಂದ ಹೋಗುವಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈಗೋ ದೇವರು ನೇಮಿಸಿದ ಯಜ್ಞದ ಕುರಿ ಅಂತ ಅನ್ಬಿಟ್ಟು ಒಂದು ಪರಿಚಯನ ಮಾಡ್ಕೊಡ್ತಾರೆ. ಪರಿಚಯ ಮಾಡ್ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಅವ್ರಿಗೆ ಇಬ್ರು ಶಿಷ್ಯಂದಿರನ್ನು ಕೂಡ ಸರೆಂಡರ್ ಮಾಡ್ತಾರೆ, ಹೋಗಿ ನೀವು ಅವ್ರ ಸಂಗಡ ಹೋಗಿ ಅಂತ ಅನ್ಬಿಟ್ಟು ಒಂದು ವಿಶೇಷವಾದಂತ ರೀತಿಯಲ್ಲಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ವಿನಮ್ರತೆಯಿಂದ ಆ ಒಂದು ಒಳ್ಳೆ ಮನಸ್ಥಿತಿ ಇಂದ ಅವ್ರ ಏನ್ ಮಾಡ್ತಾರೆ, ಶಿಷ್ಯಂದಿರನ್ನ ಕಳಿಸ್ಕೊಡ್ತಾರೆ. ಆ ಶಿಷ್ಯಂದಿರು ಯಾರ್ಯಾರು, ಆ ಇಬ್ರು ಶಿಷ್ಯಂದಿರು ಯಾರ್ಯಾರು ಹೇಳಿ? ಪೇತ್ರ ಯೋಹಾನ. ಪೇತ್ರ ಮತ್ತೆ ಯೋಹಾನ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದರಲ್ಲೂ ಕೂಡ ಏನು ಅಂತಂದ್ರೆ, ಅವರಿಬ್ರು ಕೂಡ ಏನಾಗಿದ್ರು, ಸ್ನಾನಿಕ ಅಂದಂತ ಯೋಹಾನ್ರಿ ಯಾವ ತರ ಇದ್ರು ಅದೇ ಮೈಂಡ್ ಸೆಟ್ ಅಪ್ ಅಲ್ಲಿ ಇದ್ರು. ನೀವು ಬೇಕಂದ್ರೆ ನಾವು ಚರ್ಚ್ ಹಿಸ್ಟ್ರಿಯಲ್ಲಿ ಈ ಸ್ನಾನಿಕ ಅಂತ ಯೋಹಾನ್ರು ಹೇಗೆ ಗುಣಲಕ್ಷಣಗಳನ್ನ ಹೊಂದ್ಕೊಂಡಿದ್ದಾರೆ ಅನ್ಬಿಟ್ಟು ನಾವು ಲೈಫ್ ಆಫ್ ಕ್ರಿಸ್ಟ್ ಅಲ್ಲಿ ನಾವು ಎಲ್ಲ ಅಧ್ಯಯನ ಮಾಡ್ತಾ ಇದೀವಿ. ಅದೇ 12 ಅಪೋಸ್ತಲ್ಸ್ಗಳು ಅನ್ನೋ ಒಂದು ವಿಶೇಷವಾದಂತ ಒಂದು ಬುಕ್ ಇದೆ, ಅದು ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ದೇವ್ರ ಚಿತ್ತ ಇದ್ರೆ ಅದೆಲ್ಲಾನು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ನಿಮ್ಗೆಲ್ಲರಿಗೂ ಕೂಡ ಸಿಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಬುಕ್ ಅನ್ನು ಕೂಡ ನಾವು ಹಿಸ್ಟ್ರಿ ನಾವು ತೆಗೆದು ನಾವು ನೋಡಿದ್ರೆ ಈ ಯೋಹಾನ್ರು ಕೂಡ ಹೆಂಗಿದ್ರು ಅಂದ್ರೆ ತುಂಬಾ ಸರಳತೆ. ಹೆಂಗೆ ಅಂತಂದ್ರೆ ಈ ಸ್ನಾನಿಕನಂತ ಯೋಹಾನ್ರು ನಾವ್ ಹೇಗ್ ನೋಡ್ತಾ ಇದೀವೋ ಅದೇ ತರಾನೇ ನೋಡಿ, ಈ ಯೋಹಾನ್ರು ತುಂಬಾ ಚಿಕ್ಕ ಏಜ್ ಅಲ್ಲೇನೇ ಅವರು ಸತ್ಯನ ತಿಳ್ಕೊಂಡು ಸತ್ಯಕ್ಕೋಸ್ಕರ ಅವ್ರ ಜೀವಿತನ ಅರ್ಪಿಸ್ಕೊಂಡವ್ರು. ಅದು ಅಲ್ಲದೆ ಅವ್ರ ಸರಳತೆ ಹೆಂಗಿತ್ತು ಅಂತಂದ್ರೆ, ಅವರೇ ಲಾಂಗ್ ಲೈಫ್ ಅಂತಂದ್ರೆ ಎಲ್ಲಾ ಶಿಷ್ಯಂದಿರು 40, 45, 60 ಅಲ್ಲಿಗೆನೆ ಸತ್ತೋಗ್ತಿರ್ಗೋ. ಇದು ತುಂಬಾ ಗಲಿಬಿಲಿಯಾಗಿ ಶಿಲ್ಬೆ ಮರಣ ಹೊಂದ್ಕೊಂಡು ತುಂಬಾ ಕಠಿಣಕರವಾದಂತ ರೀತಿಯಂತ ತೊಂದರೆಗೆ ಹಾನಿ ಉಂಟಾಗಿ ಅವರು ಪ್ರಾಣನ ಅವ್ರು ಕಳ್ಕೊಂಡ್ರು. ಆದ್ರೆ ಈ ಒಂದು ಯೋಹಾನ್ರು ಇದಾರಲ್ಲ, ಸುವಾರ್ತೆ ಬರೆದಂತ ಯೋಹಾನ್ರು ಇದಾರಲ್ಲ, ಅವರೊಬ್ರೆ ನೋಡಿ ಸರಳವಾಗಿ ಅಂದ್ರೆ ಒಂದು ಎಲ್ಲಿ ಜೈಲಲ್ಲಿ ಅವ್ರ ಏನ್ ಮಾಡ್ತಾರೆ, ಅವ್ರ ಮರಣನ ಹೊಂದ್ಕೋತಾರೆ. ಒಂದು ಸುಮಾರು 96 ಬದುಕಿ ಕೊನೆಗೆ ಅವರು ಸರಳವಾಗಿ ಮರಣ ಹೊಂದ್ಕೊಂಡು ವ್ಯಕ್ತಿ ಅವರೇನೆ. ಅವರು ಹೆಂಗಿದ್ರು ಅಂತಂದ್ರೆ, ಅವ್ರು ಹೇಳ್ಕೊಟ್ಟಂತದ್ದು ಯಾವ ತರ ಸ್ನಾನಿಕನ ಅಂತ ಯೋಹಾನ್ರು ಹೆಂಗೆ ನಮ್ ಮಿರರ್ ಆಗಿ ಹೆಂಗ್ ಹೇಳ್ಕೊಟ್ರು ಅದೇ ಒಂದು ಕ್ಯಾರೆಕ್ಟರ್ನ ಅವರು ಕೂಡ ಡೆವಲಪ್ ಮಾಡ್ಕೊಂಡು ಅದೇ ಕ್ಯಾರೆಕ್ಟರ್ನ ಕ್ರಿಸ್ತನ ಸಂಗಡದಲ್ಲೂ ಕೂಡ ಇನ್ನೂ ಹೆಚ್ಚಾಗಿ ಡೆವಲಪ್ ಮಾಡ್ಕೊಂಡು ಅವರು ನಮ್ಗೆಲ್ಲಾನು ಕೂಡ ಒಂದು ರಕ್ಷಣೆ ಒಂದು ಮಾರ್ಗನ ತೋರಿಸೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ರು. ಹಂಗೇನೆ ಆಂದ್ರೆಯನ್ರಾದಂತ ಅವರನ್ನು ಕೂಡ ಏನ್ ಮಾಡಿದ್ರು, ತುಂಬಾ ವಿಶೇಷವಾದಂತ ವ್ಯಕ್ತಿಗಳೇ ಈ 12 ಅಪೋಸ್ತಲ್ಸ್ಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ವಿಶೇಷವಾದಂತಾರೆ. ಎಕ್ಸೆಪ್ಟ್ ಯೂದ, ಯೂದನ ಬಿಟ್ಟು ಯೂದನ ಬದಲಾಗಿ ನಾವ್ ಯಾರು ನೋಡ್ತೀವಿ ಅಂತಂದ್ರೆ ಅಪೋಸ್ತಲ್ ಪೌಲ್ನ ನಾವು ನೋಡ್ತೀವಿ. ಇವ್ರು ಇಷ್ಟು ಜನರು ಕೂಡ ಏನಾಗಿದ್ದಾರೆ ಅಂತಂದ್ರೆ 12 ತರವಾದಂತ ಒಂದು ಗುಣಲಕ್ಷಣ ಉಳ್ಳಂತವ್ರು, ಅಂದ್ರೆ 12 ವಿಭಿನ್ನವಾದಂತ ಗುಣಗಳನ್ನ ಹೊಂದಂತ ಒಬ್ಬ ವ್ಯಕ್ತಿಗಳು ಇವರೆಲ್ಲಾನು ಕೂಡ. ಇವರಲ್ಲಿ ಇವರಿಬ್ರು ಯಾವ ತರ ಡಿಟ್ಟು ಕಾಪಿ ಆಗಿದ್ರು ಅಂತಂದ್ರೆ ಸ್ನಾನಕ ಯೋಹಾನ್ರ ಒಂದು ಕಾಪಿ ಪೇಸ್ಟ್ ಆಗಿದ್ರು ಅಂತ ಅಂದ್ಬಿಟ್ಟು ಕೂಡ ನಾವು ಈ ಪ್ಯಾರಾದಲ್ಲಿ ನಾವು ಗಮನಿಸಬಹುದು ಪ್ರಿಯರೇ. ನೋಡಿ ಈಗ ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ, ಅದ್ರದ್ದು ಒಂದು ಮುಂದೆ ಏನಾಗುವಂತ ಸಂದರ್ಭ ಅನ್ನೋದನ್ನೆಲ್ಲಾನು ಕೂಡ ವಿಶ್ಲೇಷಣವಾಗಿ ತೋರಿಸ್ತಾರೆ. ಯಾರು ಓದ್ತೀರಾ? ನಾನು ಓದಿ. ಕರ್ತನನ್ನು ಹಿಂಬಾಲಿಸಲು ಅವರು ದಿಟ್ಟತನದಿಂದ ಅವನಿಗೆ, ಸ್ವಾಮಿ, ನಾವು ಸ್ಥಾನಿಕನಾದ ಯೋಹಾನನ ಅತಿ ಪ್ರಮುಖರಾದ ಶಿಷ್ಯರಲ್ಲಿ ಬಹು ಗೌರವಯುತವಾದ ವಿಶೇಷ ಸ್ಥಾನ ಹೊಂದಿದವರಾಗಿ ಈಗ ನಮ್ಮನ್ನು ನಿನಗೆ ಪರಿಚಯ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಆತನನ್ನು ಸಮೀಪಿಸುವ ವಿಧಾನವನ್ನು ಅನುಸರಿಸದೆ ಇರುವಲ್ಲಿ ಈ ಇಬ್ಬರು ಮನುಷ್ಯರ ವಿನಮ್ರತೆಯು ಇನ್ನು ಹೆಚ್ಚು ಆದರ್ಶ
ಪ್ರಾಯವಾಗಿರುವುದು. ಬದಲಾಗಿ ಅವರು ನಿಶಬ್ದವಾಗಿ ಆತನ್ನು ಹಿಂಬಾಲಿಸುತ್ತಾ ತಮ್ಮ ಕರ್ತನು ಇಳುಕೊಂಡಿರುವುದು ಎಲ್ಲಿ ಹಾಗೂ ನಮ್ಮ ಮುನ್ನುಗ್ಗದೆಯೇ ಹೇಗೆ ಆತನೊಡನೆ ಪರಿಚಯಸ್ಥರಾಗಿ ಬಹುದೆಂಬುದನ್ನು ಆಶ್ಚರ್ಯದಿಂದ ಯೋಚಿಸುತ್ತಿದ್ದರು. ಆತನ ಮೇಲಿನ ತಮ್ಮ ಭಯಭಕ್ತಿ ಹಾಗೂ ತಮ್ಮ ವಿಷಯವಾದ ವಿನಮ್ರತವಾದ ಅಭಿಪ್ರಾಯಗಳು ಅವರನ್ನು ಅಸಭ್ಯರಾಗಿ ವರ್ತಿಸದಂತೆ ತಡೆದವು. ಹೀಗಿರುವಲ್ಲಿ ಕರ್ತನು ತಾನು ಇಳುಕೊಂಡಿದ್ದ ಸ್ಥಳಕ್ಕೆ ಹೋಗುವಾಗ ಆತನನ್ನು ಸುಮಾರು ದೂರದವರೆಗೆ ಹಿಂಬಾಲಿಸುತ್ತಿದ್ದ ಅವರಿಗೆ ತಿರುಗಿಕೊಂಡು ಹೇಳಿದ್ದು, ನಿಮಗೆ ಏನು ಬೇಕಾಗಿದೆ ಎಂದು. ಅಥವಾ ನಾವು ಇದನ್ನು ಈಗಿನ ಭಾಷೆಯಲ್ಲಿ ಹೇಗೆ ಅನುವಾದಿಸಿ ಹೇಳಬಹುದು? ನಾನು ನಿಮಗ ಏನಾದರೂ ಮಾಡಬೇಕಿರುವುದೋ? ಅವರು ಆಶ್ಚರ್ಯಚಕಿತರಾಗಿ ಗುರುವೇ ಕೇವಲ ಉತ್ತರಿಸಿದ್ದು, ಗುರುವೇ ನೀನು ಇಳುಕೊಂಡಿರುವುದು ಎಲ್ಲಿ ಎನ್ನುವುದು ನಮಗೆ ಕುತೂಹಲವಾಗಿದೆ. ನಮ್ಮ ಕರ್ತನು ಉತ್ತರವಾಗಿ ಹೇಳಿದ್ದು, ಬಂದು ನೋಡಿರಿ. ಮತ್ತು ಅವರು ಆತನೊಡನೆ ಹೋಗಿ ಮಿಕ್ಕ ಆ ದಿನವನ್ನು ಅಲ್ಲಿ ಅವನೊಡನೆ ಕಳೆದರು. ಏಕೆಂದರೆ ಆಗಲೇ ಅದು 4 ಗಂಟೆ ಆಗಿತ್ತು. ಆ ಮಧ್ಯಾಹ್ನ ಮತ್ತು ಸಾಯಂಕಾಲದಲ್ಲಿ ಅವರು ಕೇಳಿದ ಪ್ರಶ್ನೆಗಳು ಮತ್ತು ಅದಕ್ಕೆ ನಮ್ಮ ಕರ್ತನ ಉತ್ತರಗಳು ನಮ್ಮ ಕಲ್ಪನೆಗೆ ಬಿಟ್ಟದ್ದು, ಯಾಕೆಂದರೆ ಅದರ ದಾಖಲೆಗಳು ಇರುವುದಿಲ್ಲ. ನಿಸ್ಸಂದೇಹವಾಗಿ ಅವರು ಆತನ ವಿಷಯವಾಗಿ ಸ್ಥಾನಿಕನಾದ ಯೋಹಾನನಿಂದ ಕೇಳಿದ್ದನ್ನು ವಿವರಿಸಿ ಆತನ ಮುಂದಿನ ಕಾರ್ಯಗಳ ಮತ್ತು ರಾಜ್ಯದ ಬಗ್ಗೆ ಅವರು ವಿಚಾರಿಸುವರು. ನಮ್ಮ ಕರ್ತನು ಅವರಿಗೆ ಕೇವಲ ಭಾಗಶಃ ಸತ್ಯವನ್ನು ಹೇಳಿರಬಹುದೆನ್ನುವುದು ಖಚಿತ. ಇದರ ಅನುಸಾರವಾಗಿಯೇ ಆತನು ಮುಂದೆ ತನ್ನ ಎಲ್ಲಾ ಶಿಷ್ಯರಿಗೆ ಹೇಳಿದ್ದು, ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಯೋಹಾನ 16:12. ಸಹೋದರ ಮತ್ತು ಸಹೋದರರೇ, ನೋಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಸ್ನಾನಿಕನಂದ ಯೋಹಾನ್ರಿಂದ ಅವ್ರು ಯೇಸು ಕ್ರಿಸ್ತರ ಹಿಂಬಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಬಾಲನೆ ಯಾವ ತರ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಹೊಸ ಪರಿಚಯ ಅವ್ರಿಗೆ, ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಇವರೇ ಮೆಸ್ಸಿಯ ಅನ್ನೋ ಒಂದು ವಿಚಾರನ ಕೂಡ ಈಗ ತಾನೇ ತಿಳ್ಕೊಂಡಿರೋಂತ ಒಂದು ಅಂಶ. ಅದು ಅಲ್ದಂತಾನೆ ಏನಂತಂದ್ರೆ, ಯಾವ ತರ ಅವರು ಅವ್ರು ಯಾವ ತರ ಇಳ್ಕೊಂಡಿರೋಂತ ಸ್ಥಳ ಅಂದ್ರೆ ಏನು, ಅವ್ರು ರಾತ್ರಿ ಹೊತ್ತು ಯಾವ ತರ ಇರ್ತಾರೆ, ಯಾವ ತರ ಇಳ್ಕೊಂಡಿರ್ತಾರೆ, ಯಾವೊಂದು ಸ್ಥಳದಲ್ಲಿ ಅವ್ರು ವಾಸಿಸ್ತಾರೆ, ಯಾವ ತರ ಒಂದು ಆಹಾರ ತಿಂತಾರೆ, ಇದೆಲ್ಲ ಒಂದು ಗೊಂದಲಗಳನ್ನ ಅವ್ರು ಇಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಹಿಂದೆನೆ ಹಿಂಬಾಲನೆ ಮಾಡ್ಕೊಂಡು ಹೋಗ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಅದು ಯಾವ ತರ ಅಂತಂದ್ರೆ, ಅವರು ಯೇಸು ಕ್ರಿಸ್ತರೇ ಸ್ವತಃ ಕೇಳ್ಬೇಕು, ಏನ್ರಪ್ಪ ನೀವು ನನ್ನ ಹಿಂದೆ ಬರ್ತಾ ಇದ್ದೀರಲ್ಲ, ಏನ್ ಕತೆ, ಏನ್ ಸಮಾಚಾರ ಅಂತ ಕೇಳೋ ಮಟ್ಟಿಗೆ. ಅಂದ್ರೆ ನೋಡಿ, ಇದು ನಾವು ಕೇಳೋ ತರ, ಈಗಿನ ಲ್ಯಾಂಗ್ವೇಜ್ ಅಲ್ಲಿ ನಾವು ಕೇಳೋ ತರ, ಏನ್ ಸಮಾಚಾರ, ಏನಕ್ಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ, ಹೆಂಗೆ, ಏನ್ ಬೇಕಿತ್ತು ನಿಮ್ಗೆ ಅಂತ ನಾವೆಲ್ಲ ಕೇಳಲ್ವಾ. ನಮ್ಮ ಹಿಂದೆ ಯಾರಾದ್ರೂ ಬಂದ್ರೆ ಆ ತರ ಆ ಲೆವೆಲ್ ವರ್ಗುನು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ಹಿಂದೆನೇ ಹೋಗ್ತಾ ಇದಾರೆ. ಯೇಸು ಕ್ರಿಸ್ತರು ಎಲ್ಲಿ ಹೋಗ್ತಾರೆ, ಅವ್ರ ಹಿಂದೆ ಹೋಗ್ತಾ ಇರೋದು. ಯೇಸು ಕ್ರಿಸ್ತರು ಯಾವ್ದು ಸ್ಥಳಕ್ಕೆ ಹೋಗ್ತಾ ಇದಾರೆ, ಅವ್ರ ಹಿಂದೆ ಹೋಗೋದು, ಸುಮ್ನೆ ಇರೋದು. ಈ ಒಂದು ತಗ್ಗಿಸ್ಕೊಂಡಿರೋ ಒಂದು ಮನೋಭಾವದಲ್ಲಿ ಇದೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಶ್ನೆ ಅವ್ರು ಕೇಳಿರುವಂತ ಒಂದು ಪ್ರಶ್ನೆಗೆ ಸರಳವಾಗಿ ಅವ್ರು ಕೇಳ್ತಾರೆ, ಸ್ವಾಮಿ ನೀವ್ ಎಲ್ಲಿರ್ತೀರಾ, ಗುರುವೇ ನೀವ್ ಎಲ್ಲಿರ್ತೀರಾ, ಅಲ್ಲಿ ನಾವು ಇಳ್ಕೊಳ್ಳೋದಕ್ಕೆ ಒಂದು ಸ್ಥಳನ ಮಾಡ್ಕೊಡಿ ಅನ್ನೋಂತ ಒಂದು ವಿಚಾರನ ಅವ್ರ ಹತ್ರ ಹಾಕೊಂಡು ಅವ್ರು ಏನ್ ಮಾಡ್ತಾರೆ, ಇಬ್ಬರು ಡಿಸ್ಕಷನ್ ಮಾಡ್ತಾರೆ, ಯಾವ ತರ ಇನ್ನು ಯಾವ ತರ ದೇವ್ರ ರಾಜ್ಯಗಳೆಲ್ಲ ಇರುತ್ತೆ, ದೇವ್ರ ಒಂದು ಒಂದು ಅನ್ಯೂನ್ಯತೆಯಲ್ಲಿ ನಾವು ಬೆಳಿಬೇಕು ಅಂದ್ರೆ ಯಾವ ರೀತಿ ಒಂದು ಗುಣಲಕ್ಷಣಗಳನ್ನ ನಮ್ಮಲ್ಲಿ ವೃದ್ಧಿಸ್ಕೋಬೇಕು, ದೇವ್ರ ರಾಜ್ಯ ಸಮೀಪವಾಗಿದೆ ಅನ್ನೋದಕ್ಕೆ ಯಾವ ತರ ನಾವು ವೃದ್ಧಿಸ್ಕೋಬೇಕು ನಮ್ಮ ಮೈಂಡ್ ಸೆಟಪ್ನ ಅನ್ನೋ ಒಂದು ವಿಚಾರಗಳನ್ನೆಲ್ಲನೂ ಕೂಡ ಅವರು ತಿಳ್ಕೊಂತ ಇರ್ತಾರೆ. ಅದು ಅಲ್ಲದೆ ಏನಾಗಿದೆ, 4 ಗಂಟೆ ಆಗೋಗಿದೆ ಅಂತ ಅಂದ್ಬಿಟ್ಟು ಕೂಡ ನಾವು ನೋಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನಕ್ಕೆ ಅಂದ್ರೆ, ಈಗಾದ್ರೂ ನಾವೇನ್ ಮಾಡ್ತೀವಿ, ಕರೆಂಟ್ಗಳೆಲ್ಲ ಇದೆ, ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದೆ, ಚಾರ್ಜರ್ ಬ್ಯಾಟ್ರಿ ಏನ್ ಬೇಕಾದ್ರೂ ಇದೆ ನಮ್ಗೆ. ಒಂದು 10-11 ಗಂಟೆ ಆದ್ರೂ ಕೂಡ ಕತ್ಲೆ ಆಗಿದೆ ಅನ್ನೋ ಒಂದು ಮೈಂಡ್ ಸೆಟ್ ನಮಗ್ ಬೀಳಲ್ಲ. ಆದ್ರೆ ಆಗಿನ ಕಾಲದಲ್ಲೆಲ್ಲ ಏನು ಅಂದ್ರೆ, 4 ಗಂಟೆ 5 ಗಂಟೆ ಆಗೋಯ್ತು ಅಂದ್ರೇನೆ ಎಲ್ಲಾ ರೆಡಿ ಮಾಡ್ಕೊಬಿಡ್ತಾರೆ. 6 ಗಂಟೆ 7 ಗಂಟೆ ಆಗೋಯ್ತು ಅಂದ್ರೇನೆ ಮುಗೀತು, ಊಟ ಗಿಟ ಎಲ್ಲ ಮಾಡಿ ಮಲಗ್ಬಿಡದೆ, ಇನ್ನು ಬೆಳಗಿನ ಜಾವ 5 ಗಂಟೆ 4 ಗಂಟೆಗೆ ಎದ್ದು ಬಿಡದೆ ಅವ್ರದ್ದು ದಿನನಿತ್ಯವಾದಂತ ಒಂದು ರೊಟೀನ್ ಆಗಿನ ಕಾಲದಲ್ಲಿ. ಏನಕ್ಕಂದ್ರೆ ಯಾವ್ದೇ ತರ ಕರೆಂಟ್ ಗಿರೆಂಟ್ ಏನೋ ತಯಾರೇ ಮಾಡಿಲ್ಲ. ಏನಕ್ಕಂದ್ರೆ ಕರೆಂಟ್ ಬಂದಿದ್ದೆ ಯಾವಾಗ ಅಂದ್ರೆ, ಕರೆಂಟ್ ನ ಯಾವಾಗ ತಯಾರಿಸಿದಾರೆ ಯಾರಾದ್ರೂ ಹೇಳ್ತೀರಾ? ಫಸ್ಟ್ ಕರೆಂಟ್ ನ 1874. ವೆರಿ ಗುಡ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಬಂದಂತ ಒಂದು 2ನೇ ಬರುವಿಕೆ ಬಂದಂತ ಒಂದು ಸಂದರ್ಭದಲ್ಲೇನೆ 1874 ಅಲ್ಲೇನೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಬಲ್ಬ್ನ
ಕಣ್ಣಿಡಿತಾರೆ, ಒಂದು ಬೆಳಕನ್ನ ಒಂದು ಕೃತಕವಾದಂತ ಒಂದು ಕರೆಂಟ್ ನಲ್ಲಿ ಕಣ್ಣಿಡುವಂತ ಒಂದು ತಾಂತ್ರಿಕವಾದಂತ ಒಂದು ಬಲ್ಪ್ನ ಅವ್ರು ಕಣ್ಣಿಡಿತಾರೆ. ಅದಕ್ಕಿಂತ ಮುಂಚೆ ಕಣ್ಣಿಡ್ತಿದ್ರು, ಅದೆಲ್ಲ ಏನಾಗೋಯ್ತಿತ್ತು, 2 ನಿಮಿಷ 3 ನಿಮಿಷಕ್ಕೆಲ್ಲ ಬರ್ನ್ ಆಗೋಗ್ತಿತ್ತು. ಇದು ಒಂದು ಸ್ಥಿರವಾಗಿ ಒಂದು ಬರುವಂತ ಒಂದು ಸಂದರ್ಭದಲ್ಲಿ 1874 ಅಲ್ಲಿ ಬಂತು. ಅದಕ್ಕಿಂತ ಹಿಂದೆ ಏನಾಗಿತ್ತು ಅಂದ್ರೆ ಈ ರೀತಿ ರುಟೀನ್ಸ್ ಇತ್ತು. ಹೆಂಗೆ, ಒಂದು ಬೆಳಗಿನ ಜಾವ 4 ಗಂಟೆಯಿಂದ ಮಧ್ಯಾಹ್ನ ಸಂಜೆ ಒಂದು 4 ಗಂಟೆ 5 ಗಂಟೆಗೆಲ್ಲ ಏನ್ ಮಾಡ್ತಾ ಇದ್ರು, ಅವ್ರವ್ರ ಹಟ್ಟಿಗೆ ಅವ್ರು ಸೇರ್ಕೊಬಿಡ್ತಾ ಇದ್ರು. ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ ಈ ಒಂದು ಸಂದರ್ಭ ನಡ್ಕೊಂಡು ಬಂದಿದೆ. ನೋಡಿ, ನಾವು ನೆಕ್ಸ್ಟ್ ಏನ್ ಮಾಡ್ಬಿಡೋಣ ಅಂತಂದ್ರೆ, ಇದು ನಮ್ಗೆ ಬಹುಮುಖ್ಯವಾದಂತದ್ದು. ಏನು ಅಂತಂದ್ರೆ, ಹೊಸ ಸೃಷ್ಟಿಗಳಿಗೆ ಇರುವುದು ಪಾಠ ಅಂತಂದ್ರೆ ನಮ್ಗೆ ಬೇಕಾಗಿರುವಂತ ಪಾಠ. ಇದುವರೆಗೂ ನಾವು ಓದ್ಕೊ ಬಂದಿದೀವಿ ಅಲ್ವಾ, ಈ ಎಲ್ಲಾ ಪ್ಯಾರಾಗಳಲ್ಲೂ ಕೂಡ ನಮ್ಗೆ ಮೆಜಾರಿಟಿ ನಾವೇನ್ ಕಲಿಬೇಕು ಅನ್ನೋ ಒಂದು ಅಂಶನ, 5 ಅಂಶನ ನಮ್ಗೆ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಇದರಲ್ಲಿ ನಾವು ಯಾವ್ದ್ಯಾವ್ದನ್ನ ನಾವು ಕಲಿಬೇಕು, ಯಾವ್ದ್ಯಾವ್ದನ್ನ ಹೇಗೆ ವೃದ್ಧಿಪಡಿಸ್ಕೋಬೇಕು ನಮ್ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಅನ್ನೋ ಒಂದು ಪ್ಯಾರನ ನಾವೀಗ ಇದನ್ನ ನಾವು ಓದಂತವ್ರಾಗಿರೋಣ. ನೋಡಿ, ಯಾರು ಓದ್ತೀರಾ? ಮಂಜುಳಾ ಸಿಸ್ಟರ್ ಓದ್ತೀರಾ? ರವಿ ಬ್ರದರ್, ಸುಧಾ ಸಿಸ್ಟರ್, ನೀವು ಓದ್ತೀರಾ? ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಸುಧಾ ಸಿಸ್ಟರ್, ಎಲ್ಲಿಂದ ಕರ್ತನನ್ನು ಹಿಂಬಾಲಿಸಲು ಅಲ್ಲಿಂದನ? ಅದು ಮುಗೀತು ಸಿಸ್ಟರ್, ಅದು ಈಗ ನೆಕ್ಸ್ಟ್ ಪ್ಯಾರ. ಹೊಸ ಸೃಷ್ಟಿ, ಹೊಸ ಸೃಷ್ಟಿ ಇದರಲ್ಲಿರುವ ಪಾಠ, ಹಲವಾರು ಪಾಠಗಳು ಇಲ್ಲಿರುವವು, ನಮಗೆ ಅವು ಪ್ರಯೋಜನವಾಗಬಹುದು. ಒಂದು, ಕರ್ತನನ್ನು ಸಮೀಪಿಸುವಲ್ಲಿ ಕಂಡುಬಂದ ಶಿಷ್ಯರ ದೀನತೆ. 2, ಯೋಹಾನನ ಶಿಷ್ಯರಾಗಿದ್ದರಿಂದ ಯೇಸುವಿನ ಶಿಷ್ಯರಾಗುವುದಕ್ಕೆ ತಾವು ಮುಂದುವರಿದುದರಲ್ಲಿ ದೇವರು ತಮಗೆ ಒದಗಿಸುವ ಉದಗಳನ್ನೆಲ್ಲ ಪಡಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳುವುದರಲ್ಲಿ ತೋರಿಬಂದ ಅವರ ಯೋಗ್ಯವಾದ ಆಕಾಂಕ್ಷೆ. 3, ಕರ್ತನಿಗೆ ಅಡ್ಡಲಾಗಿ ಬರದಂತೆ ನೋಡಿಕೊಂಡು ಆತನ ಅನ್ಯೋನ್ಯತೆಯನ್ನು ಬಯಸಿ ಆತನನ್ನು ಉತ್ತಮವಾದ ರೀತಿಯಲ್ಲಿ ತಿಳಿದುಕೊಳ್ಳಲು ಅವರು ಅನುಸರಿಸಿದ ವಿಧಾನ. 4, ನಮ್ಮ ಕರ್ತನು ಅವರಿಗೆ ನೀಡಿದ ಅದರ ಪೂರ್ಣವಾದ ಸ್ವಾಗತ ಮತ್ತು ಅವರನ್ನು ಉಪಚರಿಸ ಸಲುವಾಗಿ ತನ್ನ ಮನೆಗೆ ಬರಮಾಡಿಕೊಂಡುದು. 5, ಪರಲೋಕದ ವಿಷಯವಾಗಲಿ ಅಥವಾ ಲೋಕದಲ್ಲಿ ಸಂಭವಿಸಲಿರುವ ಕಷ್ಟ ಪರಿಶೋಧನೆಗಳ ವಿಷಯವಾದ ಸತ್ಯವನ್ನು ಅವರಿಗೆ ಸಂಪೂರ್ಣವಾಗಿ ತಿಳಿಸದಿರುವಲ್ಲಿ ಕಂಡುಬಂದ ನಮ್ಮ ಕರ್ತನ ಜ್ಞಾನ ವಿವೇಕಗಳು. ಅಪೋಸ್ತಲನು ಮಾಡಿರುವ ಶಿಫಾರಸಿನಂತೆ ಹೊತ್ತು ಹೊತ್ತಿಗೆ ಅವರವರಿಗೆ ತಕ್ಕಷ್ಟು ಮಾತ್ರ ಆಹಾರವನ್ನು, ಅಂದರೆ ಶಿಶುಗಳಿಗೆ ಹಾಲು ಚೆನ್ನಾಗಿ ಬೆಳೆದವರಿಗೆ ಗಟ್ಟಿಯಾದ ಆಹಾರವನ್ನು ಮಾತ್ರ ಒದಗಿಸುವುದು ಸತ್ಯವೇದದಲ್ಲಿನ ಕ್ರಮ. ಆಯ್ತು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನೋಡಿ, ನಾವು ಕಲಿಬೇಕಾಗಿರುವಂತ ಒಂದು ವಿಚಾರನೇ ನಮ್ಗೆ ಒಂದು ಪಾಠದಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಹೊಸ ಸೃಷ್ಟಿಗಳಿಗೆ ಈ ಅಂತಂದ್ರೆ ಯಾರು? ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂತಂದ್ರೆ, ತಂದೆ ದೇವರಿಗೆ, ಯೇಸು ಕ್ರಿಸ್ತರಿಗೆ ಹೊಸ ಸೃಷ್ಟಿಗಳಾಗಿದ್ದೀವಿ. ನೂತನ ಸೃಷ್ಟಿಗಳ ಒಂದು ಸ್ವಭಾವದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಮ್ಗೆಲ್ಲ ಇರ್ಬೇಕಾಗಿರುವಂತ ಒಂದು ಪಾಠ ಅಂತ ಅನ್ಬಿಟ್ಟು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇದುವರೆಗೂ ನಾವು ಕಲ್ತಿರೋ ಒಂದು ವಿಚಾರದಲ್ಲೇನೆ ಇದೊಂದು ಪಾಠವಾಗಿ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂತಂದ್ರೆ, ಏನರ್ಥ ಅಂದ್ರೆ, ನೋಡಿ, ಮೊದಲನೇ ಪಾಯಿಂಟ್ ಓದ್ತೀರಾ? ಮೊದಲನೇ ಪಾಯಿಂಟ್ ಓದಿಷ್ಟ. ಕರ್ತನನ್ನು ಸಮೀಪಿಸುವಲ್ಲಿ ಕಂಡು ಬಂದ ಶಿಷ್ಯರ ದೀನತೆ. ಸಹೋದರ ಮತ್ತು ಸಹೋದರರೇ, ಇದನ್ನ ನಾವು ಯೇಸು ಕ್ರಿಸ್ತರ ಶಿಷ್ಯಂದಿರ್ಗುನು ಅಳವಡಿಸ್ಕೊಂಡು ನಾವು ನೋಡೋಣ. ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಅಳವಡಿಸ್ಕೊಂಡು ನೋಡೋಣ. ನೋಡಿ, ನಾವು ಮೊದಲನೇದಾಗಿ ಶಿಷ್ಯಂದಿರ ಬಗ್ಗೆ ನಾವು ಅಳವಡಿಸ್ಕೊಂಡು ನಾವು ನೋಡ್ಬಿಡೋಣ. ನೋಡಿ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಯೇಸು ದೀನತೆ ಯಾವ ತರ ಕಲ್ತ್ಕೊಂತಾರೆ ಅಂತಂದ್ರೆ, ಯೇಸು ಕ್ರಿಸ್ತರನ್ನ ಅವರು ಸಮೀಪದಲ್ಲಿ ಕಂಡು ಬಂದಂತ ಒಂದು ಶಿಷ್ಯರ ದೀನತೆ. ಆ ಇದ್ದಂತ ಎಲ್ಲಾ ಶಿಷ್ಯಂದಿರನು ಕೂಡ ಏನಾಗಿತ್ತು, ಬ್ಯಾಕ್ಗ್ರೌಂಡ್ ಕೆಲವ್ರದ್ದು ತುಂಬಾ ಚೆನ್ನಾಗಿತ್ತು, ಕೆಲವ್ರದ್ದು ತುಂಬಾ ಕಳಪೆ ಆಗಿತ್ತು, ಕೆಲವ್ರದ್ದು ಮಧ್ಯ ವಸ್ತಿದ್ರಲ್ಲಿ ಇತ್ತು. ಎಲ್ರು ಕೂಡ ಏನಾಗಿದ್ರು, ಸಂಪೂರ್ಣವಾಗಿ ಕೆಲಸ ಮಾಡುವಂತವ್ರೆ ಒಂದು ವಿಚಾರದಲ್ಲಿ ಇದ್ರು. ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತರನ್ನ ನಂಬಿ ಅವ್ರು ಹಿಂಬಾಲನೆ ಮಾಡ್ತಾರೆ. ಇದು ಒಂದು ದೀನತೆಗೆ ಪ್ರಮುಖವಾದಂತ ಒಂದು ಪಾಠ.
ಅದೇ ತರನೇ ನೋಡಿ ಅವರೆಲ್ಲ ಏನ್ ಮಾಡಿದ್ರು, ಸಕ್ಸಸ್ ಆದ್ರು. 12 ಜನ ಅಪೋಸ್ಟಲ್ಸ್ಗಳನ್ನು ಕೂಡ ಸಕ್ಸಸ್ ಆದ್ರು. ಅದೇ ತರ ನಾವು ಕೂಡ ಹೊಸ ಸೃಷ್ಟಿಗೆ ನಾವು ಕೂಡ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡದೇ ಆದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ಏನ್ ಮಾಡಿದೀವಿ, ಈ ಲೋಕನ ತಿಳಿಸಿದೀವ ಇಲ್ವಾ? ಹೌದ್ರಿ ಬ್ರದರ್. ಇನ್ಯಾರು ಇಲ್ವಾ? ತ್ಯಜಿಸ್ತಾ ಇದೀವಿ, ಇನ್ನು ಗಾಡಿ ಸ್ಟಾರ್ಟ್ ಆಗಿಲ್ಲ, ಇನ್ನು ಇಂಜಿನ್ಗೆ ಪೆಟ್ರೋಲ್ ಹಾಕಿಲ್ಲ ಅನ್ನೋ ತರಾನೇ ಇನ್ನು ಇದೀವಿ. ಬಟ್ ಏನಂತಂದ್ರೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸತ್ಯವೇದದ ಅನುಗುಣವಾಗಿ ಒಂದು ಸತ್ಯವೇದದ ವಿದ್ಯಾರ್ಥಿಗೆ ಇರ್ಬೇಕಾಗಿರುವಂತ ಮೇನ್ ಲಕ್ಷಣ ಏನಂತ ಅಂದ್ರೆ, ಅವರು ಲೋಕನ ತ್ಯಜಿಸುವಂತದ್ದು, ಬ್ಯಾಬುಲೋನ್ನ ತ್ಯಜಿಸುವಂತದ್ದು, ಯೇಸು ಕ್ರಿಸ್ತರನ್ನ ಹಿಂದೆ ಬರುವಂತದ್ದು, ಹಿಂಬಾಲನೆ ಮಾಡುವಂತದ್ದು, ಈ ಒಂದು ವಿಚಾರನ ನಾವು ಮೊದಲನೇದಾಗಿ ನೂತನ ಸೃಷ್ಟಿಯಾದಂತ ನಾವುಗಳು, ಹೊಸ ಸೃಷ್ಟಿಯಾದಂತ ನಾವುಗಳು ಮಾಡ್ಬೇಕಾಗಿರುವಂತ ಪ್ರಮುಖವಾದಂತ ಒಂದು ಕರ್ತವ್ಯ. ಎರಡನೇ ಪಾಯಿಂಟ್, ಈಗ ಎರಡನೇ ಪಾಯಿಂಟ್ ಓದಿ. ಯೋಹಾನನ ಶಿಷ್ಯರಿಂದ ಯೇಸುವಿನ ಶಿಷ್ಯರಾಗುವುದಕ್ಕೆ ತಾವು ಮುಂದುವರೆಯುವುದರಲ್ಲಿ ದೇವರು ತಮಗೆ ಒದಗಿಸುವವುಗಳನ್ನೆಲ್ಲ ಪಡಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವುದರಲ್ಲಿ ತೋರಿ ಬಂದ ಅವರ ಯೋಗ್ಯವಾದ ಆಕಾಂಕ್ಷೆ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಇದ್ದಂತ ಮೆಜಾರಿಟಿ ಯೇಸು ಕ್ರಿಸ್ತರಿಗೆ ಇದ್ದಂತ ಅನೇಕ ಶಿಷ್ಯಂದಿರಲ್ಲಿ ಎಲ್ಲರೂ ಕೂಡ ಏನಾಗಿದ್ರು, ಯೋಹಾನರ ಶಿಷ್ಯಂದಿರೇ ಆಗಿದ್ರು. ಅವರೆಲ್ಲ ಯೋಹಾನರ ಹೇಳ್ತಾರೆ, ನೋಡಪ್ಪ ಯೇಸು ಕ್ರಿಸ್ತರ ಹಿಂಬಾಲನೆ ಮಾಡಿ ಅಂತಷ್ಟೇ ಆ ಒಂದು ಮಾತಿಗೆ ಅವರು ವಿಧೇಯರಾಗಿ ಯೇಸು ಕ್ರಿಸ್ತರ ಹಿಂಬಾಲನೆ ಮಾಡ್ಕೊಂಡು ಯೇಸು ಕ್ರಿಸ್ತರಿಗೋಸ್ಕರ ಅವರು ಎಲ್ಲಾ ಶ್ರಮೆ ಸಂಕಟಗಳನ್ನೆಲ್ಲ ಅನುಭವಿಸಿ ಅವರು ಮರಣ ಹೊಂದ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಫಲನ ಹೊಂದ್ಕೊಂಡ್ರು. ಇದು ಶಿಷ್ಯಂದಿರ ಹತ್ರ ಒಂದು ಸಕ್ಸಸ್ ಆಗೋಯ್ತು. ಇದನ್ನೇ ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವೇನಾದ್ರೂ ಅಳವಡಿಸ್ಕೋತೀವಿ. ಹೊಸ ಸೃಷ್ಟಿಗೆ ಬರುವಂತ ಎರಡನೇ ಮುಖ್ಯವಾದಂತ ಪಾಯಿಂಟ್ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನ ನಾವು ಭಿನ್ನವಾಗಿ ನಾವು ನೋಡೋಣ. ನೋಡಿ, ಇದು ಒಂದು ಛಾಯೆ ನಿಜ ಸ್ವರೂಪ ಅಂತಾನು ಕೂಡ ಅನ್ಕೋಬಹುದು. ನೋಡಿ, ಸ್ನಾನಿಕ ಅಂತ ಯೋಹಾನ ಯೇಸು ಕ್ರಿಸ್ತರಿಗೆ ಒಂದು ಛಾಯೆ ಆಗಿದ್ದಾರೆ ಅಲ್ವಾ? ಹೌದು, ಹಾಗೇನೆ ನಾವು ನೋಡ್ಬೇಕು. ಹಾಗೇನೆ ನಾವು ಯೇಸು ಕ್ರಿಸ್ತರನ್ನ ತಂದೆ ದೇವರಿಗೆ ಒಂದು ಛಾಯೆ ಮಾಡ್ಬೋದಲ್ವಾ? ಹೌದ್ರಿ. ಹೌದು ಪ್ರಿಯ ಸಹೋದರ ಮತ್ತು ಸಹೋದರಿಯರ, ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರ, ನಾವೆಲ್ಲರೂ ಕೂಡ ಏನು ಡೈರೆಕ್ಟ್ ಹಂಗೆ ಫ್ಲೈಟ್ ಹತ್ಕೊಂಡು ಡೈರೆಕ್ಟ್ ನಾವೇನ ತಂದೆ ದೇವ್ರ ಹತ್ರ ಹೊಂಟೋದ್ವಾ ಅಂದ್ರೆ ಇಲ್ಲ. ಕೆಲವ್ರಿಗೆ ಅಂತ ಕರಿವಿಕೆ ಇದೆ, ಕೆಲವ್ರಿಗೆ ಡೈರೆಕ್ಟ್ ತಂದೆ ದೇವ್ರನ್ನೇ ಅವರು ನಂಬಿದ್ದಾರೆ, ಯೇಸು ಕ್ರಿಸ್ತರ ಸ್ವಂತ ಮಗ ಅಂತ ಅಂದ್ಕೊಂಡಿರುವಂತವ್ರು ಅನೇಕ ಉದಾಹರಣೆಗಳಿದೆ, ಅನೇಕ ಸಾಕ್ಷಿಗಳು ಕೂಡ ಇದೆ. ಬಟ್ ನಮ್ಮಲ್ಲಿ ನಾವು ಬಂದ್ವಿ ಮೆಜಾರಿಟಿ ಅನ್ನೋದು ನಾವು ನೋಡಿದ್ವಿ ಅಂತಂದ್ರೆ, ನಾವೆಲ್ಲರೂ ಕೂಡ ಏನಾದ್ವಿ, ಯೇಸು ಕ್ರಿಸ್ತರನ್ನ ಸರಿಯಾದ ರೀತಿಯನ್ನು ಒಂದು ಪ್ರೀತಿ ಮಾಡಿ ಅವರ ಒಂದು ಕರುಣೆನ ಒಂದು ಅವ್ರನ್ನ ನಾವು ಸಮೃದ್ಧಿಯಾಗಿ ನಾವು ಸ್ವೀಕರಿಸಿ ಅವ್ರನ್ನ ನಾವು ಅನುಭವಿಸಿದ್ವಿ. ಅದಾದ್ಮೇಲೆ ನಾವೇನ್ ಮಾಡ್ತಿದೀವಿ, ತಂದೆಯ ದೇವರ ಒಂದು ಪ್ರೀತಿ, ತಂದೆಯ ದೇವರ ಒಂದು ಯೋಜನೆ, ತಂದೆಯ ದೇವರ ಒಂದು ಕರುಣೆನ ನಾವು ತಿಳ್ಕೊಂಡು ನಾವು ಅವರಲ್ಲಿ ತಲ್ಲೀನರಾಗೋಗ್ಬಿಟ್ಟಿದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೌದಲ್ವಾ? ಇದೆಲ್ಲರೂ ಕೂಡ ಕೂಡ ಅನುಭವಿಸುವಂತದ್ದೆ, ಕಂಡೆ ನಿಜ ಅಲ್ವಾ? ಹೌದು, ಈ ಎರಡನೇ ನಾವು ಹೊಸ ಸೃಷ್ಟಿಗಳಾದಂತ ನಾವೆಲ್ಲರೂ ಕೂಡ ನಮ್ಗೆಲ್ರೂ ಕೂಡ ಈ ಅನುಭವ ಆಗಿದೆ. ಇದನ್ನ ನಾವೆಲ್ರು ಕೂಡ ಪಾಲನೆ ಮಾಡ್ತಾ ಇದೀವಿ, ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ನಾವು ನೋಡಿ ಮೂರನೇ ಪಾಯಿಂಟ್ಗೆ ಹೋಗ್ಬಿಡೋಣ. ನೋಡಿ, ಹೊಸ ಸೃಷ್ಟಿಗಿದ್ದಂತ ಮೂರನೇ ಪಾಯಿಂಟ್ ಶಿಷ್ಯಂದಿರ್ಗೂ ನಮಗೂ ಇರುವಂತ ವ್ಯತ್ಯಾಸ. ಮೂರನೇ ಪಾಯಿಂಟ್ ಓದಿ ಸಿಸ್ಟರ್. ಕರ್ತನಿಗೆ ಅಡ್ಡಲಾಗಿ ಬರದಂತೆ ನೋಡಿಕೊಂಡು ಆತನ ಅನ್ಯೋನ್ಯತೆಯನ್ನು ಬಯಸಿ ಆತನನ್ನು ಉತ್ತಮವಾದ ರೀತಿಯಲ್ಲಿ ತಿಳಿದುಕೊಳ್ಳಲು ಅವರು ಅನುಸರಿಸಿದ ವಿಧಾನ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಅವರು ಕರ್ತನಿಗೆ ಅಡ್ಡಲಾಗಿ ಅಂತಂದ್ರೆ ಏನರ್ಥ ಅಂದ್ರೆ, ಯೇಸು ಕ್ರಿಸ್ತ ಹೇಳಿರೋಂತ ಎಲ್ಲಾ ಪ್ರವಚನಗಳು, ಯೇಸು ಕ್ರಿಸ್ತ ಹೇಳಿದಂತ ಎಲ್ಲಾ ಮಾರ್ಗದರ್ಶನಗಳು ಅದೆಲ್ಲನೂ ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ತಪ್ಪಾಗಿ ಅವು ನಾವು ನಡ್ಕೊಳ್ದೆ, ಅವ್ರಿಗೆ ಕಂಡು ಬರದೆ ಅದನ್ನ ನಾವು ಯೋಗ್ಯವಾಗಿ ಕಾಣಿಸ್ಕೊಂಡು ಯೋಗ್ಯವಾಗಿ ನಡ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ, ಅನುಸರಿಸುವಂತ ವಿಧಾನನ ನಾವು ಮೆಚ್ಚುಗೆಯಾಗಿ ನಾವು ನಡಿಬೇಕು ಅಂತಂದ್ರು. ಎಲ್ಲರೂ ಕೂಡ ಪ್ರಯತ್ನ ಪಟ್ರು, ಎಲ್ಲಿವರೆಗೆ ಅಂಟಿಲ್ಲು 33 ವರ್ಷ ಕೊನೆಯ ಸಂದರ್ಭ ಗೆಸಮಿನ್ ತೋಟದ ಹಿಂದೆ ಸ್ವಲ್ಪ ದಿನದ ಹಿಂದೆವರೆಗೂ ಕೂಡ ಎಲ್ರು ಕೂಡ ಏನ್ ಮಾಡಿದ್ರು, ಪ್ರಯಾಸ ಪಟ್ರು. ಪ್ರಿಯ ಸಹೋದರ ಮತ್ತು ಸಹೋದರರು, ಯಾರು ಕೂಡ 3.5 ವರ್ಷಗಳ ಕಾಲನು ಕೂಡ ನಾವು ನೋಡ್ಬೇಕಾದ್ರೆ, ನೀವು ಗಮನಿಸಿ, ಯೇಸು ಕ್ರಿಸ್ತರ ಸಂಗಡ ಹೋದಂತ ಶಿಷ್ಯಂದಿರಿಗೆ ಟೈಮ್ ಊಟ ಸಿಗ್ತಾ ಇರಲಿಲ್ಲ, ಮಲ್ಗಕ್ಕೆ ಜಾಗ ಇರ್ತಾ ಇರ್ಲಿಲ್ಲ. ಕೆಲವು ಶಿಷ್ಯ ಯೇಸು ಸ್ವಾಮಿ ಕೈಯಿಂದ ಅದ್ಭುತಗಳನ್ನ ಹೊಂದ್ಕೋಬೇಕು ಅಂದ್ಬಿಟ್ಟು ನೂಕ ನೂಕಲು
ಹಾ ಎಂತ ಋಷಿಗಳು, ನೀವೆಲ್ಲರೂ ಕೂಡ ಜಾತ್ರೆಗಳನ್ನೆಲ್ಲ ನೋಡಿರ್ತೀರ. ಹಾ ಅದಕ್ಕಿಂತ ಭಯಾನಕ ಅನ್ಕೊಳ್ಳಿ, ಯೇಸು ಕ್ರಿಸ್ತನ ಮುಟ್ಟಿದ್ರೆ ನಮ್ಗೆ ಸೌಖ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಂದ ಜನರು ಒಂದು ಆರೋಗ್ಯನ ಹೊಂದ್ಕೊಂಡು ಹೋಗ್ತಿರುವಂತ ಸಂದರ್ಭ, ಅದರಲ್ಲೆಲ್ಲೂ ಕೂಡ ಏನಾಗಿದ್ರು, ಇವರು ಗಾರ್ಡಿಯನ್ ಆಗಿದ್ರು, ಪ್ರೊಟೆಕ್ಟರ್ ಆಗಿದ್ರು, ಯಾವ ತರ ಸೆಕ್ಯೂರಿಟಿ ಕೆಲಸ ತರ ಎಲ್ಲಾ ತರನು ಏನು ಒಳ್ಳೆ ಪ್ರೊಟೆಕ್ಷನ್ ಮಾಡ್ಕೊಂಡು ಯೇಸು ಕ್ರಿಸ್ತರಿಗೆ ಸಮೃದ್ಧಿಯನ್ನು ನಡ್ಕೊಂಡ್ ಬಂದ್ರು. ಹಾ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್. ಸೊ ಈ ರೀತಿ ಎಲ್ಲಾ ಮಾಡ್ಕೊ ಬಂದರು, ಅದರಲ್ಲೂ ಕೂಡ ಅವರು ಏನ್ ಮಾಡಿದ್ರು, ಮೇಲ್ಗೈನ ಹೊಂದ್ಕೊಂಡ್ರು. ಇದನ್ನ ನಾವು ನಮ್ಮ ನೂತನ ಸೃಷ್ಟಿಗಳಾದಂತ ನಮ್ಗೆಲ್ಲಾರು ಕೂಡ ನಾವೇನಾದ್ರು ಅಳವಡಿಸ್ಕೊಂಡ್ರೆ ನಮ್ಗೇನಪ್ಪ ಪಾಠ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ನಮ್ಮ ರಕ್ಷಣೆ ನಾವು ಸಾಧಿಸ್ಕೋಬೇಕು ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾದ್ರೆ ಯೇಸು ಕ್ರಿಸ್ತರಿಗೆ ತಂದೆಯ ದೇವರಿಗೆ ಅಡ್ಡಲಾಗಿ ಬರುವಂತ ಏನೇ ಒಂದು ತಪ್ಪಾದ ಬೋಧನೆ ಇದೇನೇ ಬಂದ್ರೂ ಕೂಡ ನಾವು ರೂಢಿಸ್ಕೋಬಾರ್ದು, ಅದನ್ನ ಹೊಂದ್ಕೊಳ್ದೆ ಅದನ್ನ ತ್ಯಜಿಸಿ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋದ್ರೆ ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ಪ್ರೊಟೆಕ್ಟ್ ಮಾಡ್ಬೇಕು, ಸತ್ಯಕ್ಕೋಸ್ಕರ ನಾವು ನಿಲ್ಬೇಕು. ಹೆಂಗೆ ಯೇಸು ಸ್ವಾಮಿಗೋಸ್ಕರ ಅವರೆಲ್ಲರೂ ಕೂಡ ಪ್ರಯಾಸ ಪಟ್ರು, ಹೆಂಗೆ ಯೇಸು ಸ್ವಾಮಿಗೆ ಪ್ರೊಟೆಕ್ಟ್ ಆಗಿದ್ರು, ಯೇಸು ಸ್ವಾಮಿಗೆ ಹೆಂಗೆ ಅವರು ಒಂದು ಒಳ್ಳೆ ಹಂಬಲ್ನೆಸ್ ಆಗಿದ್ರು, ಪಾಠಗಳನ್ನೆಲ್ಲ ಕಲಿತಿದ್ರು, ಅವ್ರಿಗೆ ಹೆಂಗೆ ಒಳ್ಳೆ ರೀತಿಲಿ ಇದ್ರು, ಹಂಗೇನೆ ನಾವು ಕೂಡ ಸತ್ಯನ ಪ್ರೀತಿ ಮಾಡುವಂತವರಾಗಿರ್ಬೇಕು, ಸತ್ಯಕ್ಕೋಸ್ಕರ ನಿಲ್ಲುವಂತವರಾಗಿರ್ಬೇಕು, ಸತ್ಯಕ್ಕೋಸ್ಕರ ನಾವು ಪ್ರಾಮಾಣಿಕತೆಯಿಂದ ದುಡಿಯುವಂತವರಾಗಿರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರ, ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂತದ್ ಒಂದು ಮನೋಭಾವನ ನಾವು ರೂಢಿಸ್ಕೋಬೇಕು. ಈಗ ನಾಲ್ಕನೇ ಪಾಯಿಂಟ್, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಈಗ ನಾಲ್ಕನೇ ಪಾಯಿಂಟ್ ಓದಿ ಸಿಸ್ಟರ್. ಹೋನ್ರಿ ಬ್ರದರ್. ಓದ್ತೀನಿ. ನಮ್ಮ ಕರ್ತನು ಅವರಿಗೆ ನೀಡಿದ ಆದರ ಪೂರ್ಣವಾದ ಸ್ವಾಗತ ಮತ್ತು ಅವರನ್ನು ಉಪಚರಿಸ ಸಲುವಾಗಿ ತನ್ನ ಮನೆಗೆ ಬರಮಾಡಿಕೊಂಡುದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಶಿಷ್ಯಂದಿರೆಲ್ಲ ಏನ್ ಮಾಡ್ಬಿಟ್ರು, ಏನು ಯೇಸು ಸ್ವಾಮಿ ಶಿಷ್ಯಂದಿರ ಆಯ್ತ ತಕ್ಷಣ ಏನು ಗಂಟು ಮೂಟೆ ಎಲ್ಲ ತಗೊಂಡ್ ಹಂಗೆ ಹೊಂಟೋಗ್ಬಿಟ್ರ ಅಂತಂದ್ರೆ, ಇಲ್ಲ, ಅವ್ರೇನ್ ಮಾಡಿದ್ರು, ಗೌರವನ ಕೊಟ್ರು, ಒಂದೊಳ್ಳೆ ಆಧಾರತೆನ ತೋರಿಸಿದ್ರು. ಏನಂದ್ರೆ ಅವ್ರ ರಿಲೇಟಿವ್ಸ್ಗಳು ನೋಡಿ, ಪೇತ್ರನ ಅತ್ತೆ ಹುಷಾರ್ ಇಲ್ದೇ ಇರುವಾಗ ಅಂತ ಅನ್ಬಿಟ್ಟು ನಾವು ಒಂದು ಘಟನೆಗಳನ್ನೆಲ್ಲ ನಾವು ನೋಡ್ತೀವಿ. ಹಂಗೇನೆ ಅನೇಕ ಶಿಷ್ಯಂದಿರು ಕೂಡ ಅವ್ರ ರಿಲೇಟಿವ್ಸ್ಗಳನ್ನ ಕೂಡ ಏನಾದ್ರು ಹುಷಾರ್ ತಪ್ಪದಾಗ, ಅವ್ರಿಗೇನಾದ್ರು ವೀಕ್ನೆಸ್ ಮಾಡೋಕೆನ ಹೋದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಸ್ವಾಮಿನೂ ಕೂಡ ಕರ್ಕೊಂಡು ಹೋಗಿ ಅವ್ರಿಗೂ ಕೂಡ ಉಪಯೋಗ ಆಗುವಂತ ಒಂದು ಪ್ರವಚನಗಳನ್ನೆಲ್ಲ ಕೂಡ, ಅಂದ್ರೆ ಯಾವ ತರ ಸತ್ಯವೇದದ ಅನುಗುಣವಾದಂತ ಎಲ್ಲ ಸತ್ಯ ವಾರ್ತೆಗಳನ್ನೆಲ್ಲ ತಿಳಿಸೋದಕ್ಕೆ ಅವರು ಪ್ರಯಾಸ ಪಟ್ಟು ಅವರು ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಒಳ್ಳೆ ರೀತಿಲಿ ಯೇಸು ಸ್ವಾಮಿನ ನೋಡ್ಕೊಂಡ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಅದ್ರಲ್ಲಿ ಅವ್ರ ಪಾಸ್ ಹಾಗೇನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೂತನ ಸೃಷ್ಟಿಯಾದಂತ ನಮಗೆ ನಾವೇನ್ ಮಾಡ್ಬೇಕು, ಅಂದ್ರೆ ನಾವು ಸತ್ಯನ ಕಲ್ತಿದೀವಿ. ಸತ್ಯನ ಕಲ್ತಿದೀವ ಇಲ್ವಾ? ಕಲಿತಾ ಇದೀವ? ಕಲ್ತಿದೀವಿ. ಕಲ್ತಿದೀವಿ. ಆಲ್ಮೋಸ್ಟ್ ದೇವ್ರ ಯೋಜನೆನೆ ನಾವು ತಿಳ್ಕೊಬಿಟ್ಟಿದೀವಿ. 6,000 ವರ್ಷ ನಡೆದಿರೋ ಘಟನೆಗಳನ್ನ ತಿಳ್ಕೊಂಡಿದೀವಿ. 1,000 ವರ್ಷ ಮುಂದೆ ನಡೆಯುವಂತ ಒಂದು ಪ್ರವಾದನೆಯನ್ನು ಕೂಡ ನಾವು ತಿಳ್ಕೊಬಿಟ್ಟಿದೀವಿ. ಇಷ್ಟೆಲ್ಲಾ ವಿಚಾರಗಳನ್ನೆಲ್ಲ ನಾವು ಗ್ರಹಿಸ್ಕೊಬಿಟ್ಟಿದೀವಿ. ಇಷ್ಟೆಲ್ಲಾ ಒಂದು ಸಮೃದ್ಧಿಯಾದಂತ ಜ್ಞಾನನ ನಮ್ಮ ತಲೆಯಲ್ಲಿದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ನಮ್ಮಲ್ಲಿದ್ದಂತ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತ ರೀತಿ ಅಂದ್ರೆ ಏನು ನಮ್ಮ ರಿಲೇಟಿವ್ಸ್ಗಳ ಹತ್ರ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ಆ ತರ ಅಲ್ಲ. ನಮ್ಮ ರಿಲೇಟಿವ್ಸ್ಗೆಲ್ಲರಿಗೂ ರಕ್ಷಣೆ ಇದೆ, ಅವರೆಲ್ಲ 1,000 ಇಯರ್ಸ್ ಅಲ್ಲಿ ಎಲ್ಲ ಎದ್ದು ಬರ್ತಾರೆ. ಎಲ್ಲಾರ್ಗೂ ನಮ್ಮ ರಿಲೇಟಿವ್ಸ್ಗಳೆಲ್ಲ ರಕ್ಷಣೆ ಹೊಂದ್ಬೇಕು ಅನ್ನೋ ಒಂದು ಎಲ್ಲಾರ್ಗು ಒಂದು ಆಸೆ ಆಕಾಂಕ್ಷೆ ಎಲ್ಲ ಇರುತ್ತೆ. ಒಬ್ರು ತಂದೆ ಬಂದಿರ್ತಾರೆ, ಒಬ್ರು ತಾಯಿ ಬಂದಿರಲ್ಲ, ಅಣ್ಣ ಬಂದಿರ್ತಾರೆ, ತಮ್ಮ ಬಂದಿರಲ್ಲ ಅನ್ನೋ ಒಂದು ವಿಚಾರಗಳು ಮನೇಲಿ ಎಲ್ಲಾರ ಕಡೆಯಲ್ಲೂ ಇರುತ್ತೆ. ಬಟ್ ನಾವು ಯಾರ ಮೇಲೆ ಫೋಕಸ್ ಮಾಡ್ಬೇಕು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸಭೆಯಲ್ಲಿದ್ದಂಥವ್ರ ಮೇಲೆ ನಾವು ಹೆಚ್ಚಾದಂತ ಒಂದು ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಭೆಯಲ್ಲಿ ಅಂತಂದ್ರೆ ಏನು, ನಮ್ಮ ಸಂಗಡ ರಕ್ಷಣೆ ಹೊಂದ್ಕೊಂಡಂತ ಸಹೋದರ ಸಹೋದರಿಯರ್ಗಳೆಲ್ಲ ಇರ್ತಾರಲ್ಲ, ಅವ್ರೆಲ್ಲಾರ್ಗುನು ಕೂಡ ನಾವೇನ್ ಮಾಡ್ಬೇಕು ಅಂತಂದ್ರೆ, ಅವ್ರ ಸಂಗಡದಲ್ಲಿ ನಾವು ಕೂಡ ಒಬ್ಬರಾಗಿತ್ಕೊಂಡು ನಾವು ಹೆಂಗೆ ರಕ್ಷಣೆ ಹೊಂದ್ಕೋತೀವೋ ಅವ್ರಿಗೂ ಕೂಡ ಅವರಲ್ಲಿದ್ದಂತ ಒಂದು ಬಲಹೀನತೆಗಳನ್ನೆಲ್ಲ ತೆಗೆದು ಬಲನ ಪಡಿಸುವಂತ ಒಂದು ಒಳ್ಳೆ ಮಾತುಗಳನ್ನ ಆಡಿ ದೇವ್ರ ವಾಕ್ಯಗಳಿಂದ ಅವ್ರನ್ನ ಪ್ರೋತ್ಸಾಹ ಪಡಿಸಿ ನಾವು ರಕ್ಷಣೆ ಹೊಂದ್ಬೇಕು, ಅವರನ್ನು ಕೂಡ ಸಹ ರಕ್ಷಣೆ ಹೊಂದಿಸ್ಕೋಬೇಕು. ಈ ರೀತಿ ನಾವು ಮಾಡಿದ್ರೇನೆ ನಮ್ಮ ರಕ್ಷಣೆ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಈಗ 5ನೇ ಪಾಯಿಂಟ್ ನಾವು ನೋಡ್ಬಿಡೋಣ. 5ನೇ ಪಾಯಿಂಟ್ ಓದಿಸಿಟ್ಟ ಲಾಸ್ಟ್ ಪಾಯಿಂಟ್. ಅವರ ಲೋಕದ ವಿಷಯ, ಲೋಕದಲ್ಲಿ ಸಂಭವಿಸಿರುವ ಕಷ್ಟ ಪರಿಶೋಧನೆಗಳ ವಿಷಯವಾದ ಸತ್ಯವನ್ನು ಅವರಿಗೆ ಸಂಪೂರ್ಣವಾಗಿ ತಿಳಿಸದಿರುವಲ್ಲಿ ಕಂಡುಬಂದ ನಮ್ಮ ಕರ್ತನ ಜ್ಞಾನ ವಿವೇಕಗಳು ಅಪೋಸ್ತಲನು ಮಾಡಿರುವ ಶಿಫಾರಸಿನಂತೆ ಹೊತ್ತು ಹೊತ್ತಿಗೆ ಅವರವರಿಗೆ ತಕ್ಕಷ್ಟು ಮಾತ್ರ ಆಹಾರವನ್ನು, ಅಂದರೆ ಶಿಶುಗಳಿಗೆ ಹಾಲು, ಚೆನ್ನಾಗಿ ಬೆಳೆದವರಿಗೆ ಗಟ್ಟಿಯಾದ ಆಹಾರವನ್ನು ಮಾತ್ರ ಒದಗಿಸುವುದು ಸತ್ಯವೇದದಲ್ಲಿನ ಕ್ರಮ.
ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಪ್ರಿಯರೇ, ಈ ಐದನೇ ಪಾಯಿಂಟ್ ಹೆಂಗ್ ಹೇಳ್ತಾ ಇದೆ ಅಂದ್ರೆ ಇಡೀ ಮನುಷ್ಯನ ಯೋಜನೆ ಬಗ್ಗೆನೇ ಸಂಪೂರ್ಣವಾಗಿ ಹೇಳಂತದ್ದು. ನೋಡಿ, ಈಗ ಫಸ್ಟ್ ನಾವೇನ್ ಮಾಡ್ಬಿಡೋಣ, ಶಿಷ್ಯಂದಿರ ಬಗ್ಗೆ ನಾವು ಏನಾಗಿದೆ ಅಂತ ಕ್ರಾಸ್ ಚೆಕ್ ಮಾಡ್ಬಿಡೋಣ. ನೋಡಿ, ಶಿಷ್ಯಂದಿರ ಎಲ್ರೂ ಕೂಡ ಯೇಸು ಸ್ವಾಮಿನ ಹಿಂದೆ ಬಂದ್ರು, ಪರಲೋಕ ರಾಜ್ಯದ ಬಗ್ಗೆ ನಾವು ತಿಳ್ಕೊಂಡ್ರು. ಅವರಲ್ಲಿ ಅವ್ರ ಫ್ಯಾಮಿಲಿ ಏನೋ ಇರ್ತಾ, ಖಂಡಿತ ಅವ್ರಿಗೂ ಕೂಡ ತಂದೆ ತಾಯಂದಿರು ಆ ರಿಲೇಟಿವ್ಸ್ ಎಲ್ಲ ಇದ್ರು. ಅವರಲ್ಲೂ ಕೂಡ ಏನಾದ್ರು ಕಷ್ಟ ಕಾರ್ಪಣ್ಯಗಳೆಲ್ಲಾನು ಕೂಡ ಇತ್ತು. ಅವರು ಕೆಲವರು ಏನಂತಂದ್ರೆ ಅನೇಕ ಕಷ್ಟಗಳು, ಕೆಲವರು ಏನಂತಂದ್ರೆ ಅನಾರೋಗ್ಯದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಇದ್ರು ಕೂಡ ಅವ್ರೇನ್ ಮಾಡಿದ್ರು, ಅದನ್ನೆಲ್ಲ ತ್ಯಜಿಸಿ ಸ್ವಾಮಿ ಹಿಂದ್ಗಡೆ ಬಂದ್ರು. ಸ್ವಾಮಿ ಹಿಂದೆ ಬಂದಾಗ ಅವ್ರಿಗೇನ್ ಮಾಡ್ತಾ ಇದಾರೆ ಅಂದ್ರೆ ಜ್ಞಾನ ವಿವೇಕನ ಹೇಳ್ಕೊಡ್ತಾ ಇದಾರೆ. ಫಸ್ಟ್ ಸಂಪೂರ್ಣವಾದಂತ ಜ್ಞಾನ ವಿವೇಕ ಅಂದ್ರೆ ಏನರ್ಥ, ಈ ಲೋಕದಲ್ಲಿರುವಂತ ಎಲ್ಲ ಕಷ್ಟ ಕಾರ್ಪಣ್ಯಗಳ ಒಂದು ಪ್ರಯಾಸ ಇದೆ, ಇದನ್ನೆಲ್ಲ ನಾವು ಜಯಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಪ್ನ ಅವ್ರಿಗೆ ಹೇಳ್ಕೊಟ್ಟು, ಆ ಶಿಷ್ಯಂದಿರ್ಗೆಲ್ಲಾರ್ಗೂ ಕೂಡ ಏನೆಲ್ಲ ಏನ್ ಒಳ್ಳೆ ನಾಲೆಜಬಲ್ ಆಗಿದ್ರಾ, ಏನ್ ಯೇಸು ಸ್ವಾಮಿ ಹಿಂಗೆ ಒಂದ್ ಗೆರೆ ಹಾಕ್ಬಿಟ್ರೆ ಅದನ್ನ ದಾಟ್ತೇನೆ ಇರ್ಲಿಲ್ವಾ ಅಂದ್ರೆ ಖಂಡಿತವಾಗ್ಲು ಏನ್ ಮಾಡ್ತಿದ್ರು, ಅವಿವೇಕತನದಿಂದ ನಡ್ಕೊಳ್ಳೋ ಅಂತ ಒಂದು ಸಂದರ್ಭದಲ್ಲೂ ಕೂಡ ನಡ್ಕೊಂಡಿದ್ದಾರೆ. ಹೇಗೆ ಏನ್ ಮಾಡ್ತಾರೆ, ದೆವ್ವಗಳನ್ನ ಬಿಡಿಸಿ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದೆವ್ವಗಳನ್ನ ಬಿಡಿಸಿ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದೀನಿ ಹೋಗಿ ಅಂತ ಅಂದ್ರು ಕೂಡ ಅವ್ರೇನ್ ಮಾಡ್ತಾ ಇದ್ರು, ಅಯ್ಯೋ ಈ ದೆವ್ವಗಳನ್ನೇ ಹೋಯ್ತಲ್ಲ ಸ್ವಾಮಿ, ಈ ದೆವ್ವಗಳನ್ನೇ ಹೋಯ್ತಲ್ಲ ಸ್ವಾಮಿ ಅಂತ ಅಂದ್ಬಿಟ್ಟು ಮತ್ತೆ ಬಂದು ಸ್ವಾಮಿ ಹತ್ರ ಹೇಳ್ತಾ ಇದ್ರು. ಹಾಗೆಲ್ಲ ಏನ್ ಮಾಡ್ತಾರು, ದಂಡಿಸ್ತಾ ಇದ್ರು, ಬೈತಾ ಇದ್ರು, ತಿತ್ಕೊಳ್ಳಿ ಕಲ್ದೀರಿ ಅಂತ ಅಂದ್ಬಿಟ್ಟು ಎಲ್ಲಾ ತರನು ಹೇಳ್ಕೊಡ್ತಾ ಇದ್ರು. ಹಂಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರ, ಅವ್ರೇನ್ ಮಾಡಿದ್ರು, ಒಂದೊಳ್ಳೆ ನಿಧಾನ ಗತಿಯಾಗಿ ಸತ್ಯನ ಕಲ್ಸಿದ್ರು ಯೇಸು ಸ್ವಾಮಿ ಶಿಷ್ಯಂದಿರಿಗೆ. ಹಂಗೇನೆ ಆ ಸತ್ಯನ ಹೆಂಗೆ ಎಲ್ಲರಿಗೂ ಕೂಡ ಹಂಚ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅದೇ ರೀತಿ ಆ ಸತ್ಯದಲ್ಲಿ ಹೆಂಗೆ ನೀವು ನಡ್ಕೊಂಡೋಗಿ ರಕ್ಷಣೆ ಸಾಧಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಈ ಒಂದು ಐದನೇ ಪಾಯಿಂಟ್ ಅಲ್ಲಿ ಅದೆಲ್ಲ ಅದರಲ್ಲೂ ಶಿಷ್ಯಂದಿರು ಒಳ್ಳೆ ಒಂದು ಪಾಸ್ ಆದ್ರು. ಹಂಗೇನೆ ನೂತನ ಸೃಷ್ಟಿಗಳಾದಂತ ನಮಗೆ ನಾವೇನಾದ್ರೂ ರೂಢಿಸ್ಕೊಂಡ್ವಿ ಅಂದ್ರೆ ಏನ್ ಪಾಠ ಅಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲೂ ಕೂಡ ನಮ್ಮ ಒಂದು ನಾವಿದ್ದಂತ ಈ ಒಂದು ಕುಟುಂಬಗಳಲ್ಲಿ ನಾವೆಲ್ಲರೂ ಕೂಡ ಒಂದೊಂದು ಕುಟುಂಬದಲ್ಲಿ, ನಮಗೂ ಒಂದೊಂದು ಕುಟುಂಬಗಳಿದೆಯಲ್ವಾ, ಆ ಕುಟುಂಬದಲ್ಲಿ ಎಲ್ಲಾ ತರ ಕಷ್ಟಗಳಿದೆ, ದುಃಖ ಇದೆ, ಅನಾರೋಗ್ಯತನ ಇದೆ, ಒಂದೊಳ್ಳೆ ಹೇಳಕ್ಕಾಗದಿರೋಂತ ಒಂದು ಸಂಕಷ್ಟಗಳೆಲ್ಲಾನು ಕೂಡ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಎಲ್ರಿಗೂ ಕೂಡ ಇರುತ್ತೆ, ಎಲ್ಲಾ ಒಂದು ಫ್ಯಾಮಿಲಿಯಲ್ಲೂ ಕೂಡ ಏನಾದ್ರೂ ಒಂದು ತೊಂದರೆಗಳು ಖಂಡಿತವಾಗ್ಲು ಇದ್ದೇ ಇರುತ್ತೆ. ನಾವು ಈ ತೊಂದರೆಗಳಿಂದ ಬಿಡುಗಡೆ ಹೊಂದು ಬಿಡ್ತೀವಿ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿ ಹಿಂದೆ ಬಂದ್ವಾ, ನಾವು ರಕ್ಷಣೆ ಹೊಂದ್ಕೋತೀವಿ ಅಂತ ಯೇಸು ಸ್ವಾಮಿ ಹಿಂದೆ ಬಂದ್ವಾ, ರಕ್ಷಣೆ ಹೊಂದ್ತೀವಿ ಅಂತ ಬಂದಿದ್ರಿ. ಏನಾದ್ರು ಯೇಸು ಸ್ವಾಮಿ ಏನಾದ್ರು ಹೇಳಿದಾರ, ನನ್ನ ನಂಬಿ, ನನ್ನ ತಂದೆ ದೇವ್ರ ನಂಬಿ, ನಿಮ್ಗೆಲ್ಲ ಎಲ್ಲಾ ತರ ಕಷ್ಟಗಳನ್ನೆಲ್ಲ ಹೊಂಟೋಗ್ಬಿಟ್ಟು ಎಲ್ಲ ಲಕ್ಸುರಿ ಲೈಫ್ ಅಲ್ಲಿ ನೀವು ಇರ್ತೀರಾ ಅಂತ ಏನಾದ್ರು ಹೇಳಿದಾರ ಅಂತಂದ್ರೆ, ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಏನು ಅನ್ನೋ ಒಂದು ಅಂಶನ ನಾವು ತಿಳ್ಕೊಳ್ಳುವಂತ ಒಂದು ಮೈಂಡ್ ಸೆಟ್ ಅಪ್ನ ಈ ಸತ್ಯವೇದ ನಮಗ್ ತಿಳಿಸಿದೆ. ಯೇಸು ಕ್ರಿಸ್ತರು ನಮ್ಗೆ ಸಂಪೂರ್ಣವಾಗಿ ಈ ಲೋಕದಲ್ಲಿ ಖಂಡಿತವಾಗ್ಲು ಎಂತ ಮನುಷ್ಯನೇ ಆದ್ರೂ ಕಷ್ಟ ಇದೆ, ಎಂತ ಚಿಕ್ಕ ಮನುಷ್ಯನಿಗೂ ಕಷ್ಟ ಇದೆ, ಎಂತ ದೊಡ್ಡ ಮನುಷ್ಯನಿಗೂ ಕಷ್ಟ ಇದೆ. ಆ ಕಷ್ಟದಲ್ಲೇ ಅವನ್ ಏನ್ ಮಾಡ್ಬೇಕು, ಸತ್ಯನ ತಿಳ್ಕೋಬೇಕು ಅನ್ನೋ ಒಂದು ಅಂಶಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸಹೋದರ ಮತ್ತು ಸಹೋದರರೇ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಆಗ ನಾವು ನೋಡ್ಬೇಕಾದ್ರೆ ಇದನ್ನು ಕೂಡ ಏನಾಗಿದೆ ಅಂತಂದ್ರೆ, ನಮ್ಗೆಲ್ಲರಿಗೂ ಕೂಡ ನಾವು ಇದ್ದಂತ ನಮ್ಮಲ್ಲಿ ನಮ್ಮ ಫ್ಯಾಮಿಲಿಗಳಲ್ಲೇ ಆಗ್ಲಿ ನಮ್ಮ ಕುಟುಂಬಗಳಲ್ಲೇ ಆಗ್ಲಿ ಇದ್ದಂತ ಏನೇ ಒಂದು ತೊಂದರೆಗಳನ್ನ ಹಿಡ್ಕೊಂಡು ನಾವು ಸ್ವಾಮಿ ಹಿಂದೆ ಹೋಗದೆ ಆಗ್ಲಿ, ತಂದೆ ದೇವ್ರ ಹಿಂದ್ಗಡೆ ಹೋಗೋದೇ ಆಗ್ಲಿ ಮಾಡಕ್ ಹೋಗ್ಬಾರ್ದು. ಅದು ಖಂಡಿತವಾಗ್ಲು ಸಾಯೋವರ್ಗುನು ಕೂಡ ನಮ್ ಸಂಗಡ ಇದ್ದೇ ಇರುತ್ತೆ. ಇವತ್ ಒಂದ್ ಪ್ರಾಬ್ಲಮ್ ಇರುತ್ತಾ, ಸ್ವಲ್ಪ ದಿನ ಆದ್ಮೇಲೆ ಬೇರೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅದು ಹೋದಾದ್ಮೇಲೆ ಬೇರೆ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನಮ್ಮ ರಕ್ಷಣೆಗೆ ಅದು ಕುಂದು ಬರ್ದಿರೋ ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ನಮ್ಗೆ ಪಾಠವಾಗಿ ನಮ್ಗೆ ಪ್ರತಿದಿನವೂ ಕೂಡ ಪ್ರತಿ ವಾರಗಳಿಗೂ ಕೂಡ ನಮ್ಗೆ ಅನೇಕ ಪಾಠಗಳಿಂದ ನಾವು ತಿಳ್ಕೊಂತಾ ಇರ್ತೀವಿ. ಹಂಗೇನೆ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ, ಸತ್ಯದಲ್ಲಿ ನೆಲೆ ಊರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸತ್ಯದಲ್ಲಿ ನೆಲೆ ಊರಿ ಸತ್ಯಕ್ಕೋಸ್ಕರ ನಿಂತ್ಕೋಬೇಕು. ನಾವ್ ಯಾವ್ದೇ ತರ ನಮ್ಮ ಇದ್ದಂತ ಒಂದು ಹಳೆ ಸ್ವಭಾವದಲ್ಲಿ ಇದ್ದಂತ ಒಂದು ಕಷ್ಟ ಕಾರ್ಪಣ್ಯಗಳು ಬಿಟ್ಟೊಂಟೋಗುತ್ತೆ ಅನ್ನೋದಿಲ್ಲ, ಅದು ಇರುತ್ತೆ. ಹೊಸ ಸೃಷ್ಟಿ ಇದನ್ನೆಲ್ಲಾನು ಕೂಡ ಹೊಂದ್ಕೊಂಡು ರಕ್ಷಣೆ ಸಾಧಿಸ್ಕೋಬೇಕು, ಓಟ ಓಡ್ಲೇಬೇಕು. ಕೊನೆದೊಂದು ಪ್ಯಾರ ಓದ್ಬಿಡೋಣ ನೋಡಿ, ಕೊನೆ ಪ್ಯಾರ ಓದಿ ಪುಟ ನಾವು ಮುಗಿಸೋಣ. ಕೊನೆ ಪ್ಯಾರ ನಿರ್ಮಲಾ ಸೆಟ್ ಓದ್ಬೇಕಾ ಕೇಳ್ಕೊಂತೇನೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರು ರೀಡ್ ಮಾಡ್ತೀರಾ? ನಾನು ಮಾಡ್ತೀನಿ ಬ್ರದರ್. ರೀಡ್ ಮಾಡಿ.
ಈ ವಿಧವಾದ ಪಾಠಗಳನ್ನು ಕರ್ತನ ಪ್ರಿಯ ಹಿಂಬಾಲಕರು ತಮ್ಮ ಹೃದಯಗಳಲ್ಲಿ, ಅನುಭವಗಳಲ್ಲಿ ಮತ್ತು ಅಭ್ಯಾಸಗಳಲ್ಲಿ ಅಳವಡಿಸಿಕೊಳ್ಳುವುದು ಎಷ್ಟು ಅಗತ್ಯ. ನಮ್ಮಲ್ಲಿ ಎಷ್ಟು ಮಂದಿ ಜ್ಞಾನರಹಿತವಾದ ಉತ್ಸಾಹದಿಂದ ಕೂಡಿದ್ದು ಹೊಸದಾಗಿ ಆರಂಭಿಸುವವರಿಗೆ ಗಟ್ಟಿಯಾದ ಆಹಾರವನ್ನು ತಿನ್ನಿಸಿ ಅವರ ಆಸಕ್ತಿಯನ್ನು ಕುಂಠಿತಗೊಳಿಸದಿದ್ದರೂ ಅವರನ್ನು ಕಷ್ಟಕ್ಕೆ ಒಳಪಡಿಸಿ ಅಡ್ಡಿ ಉಂಟು ಮಾಡಿರುವೆವು. ಆದರೆ ನಾವೆಲ್ಲರೂ ಕ್ರಿಸ್ತನ ಅನುಯಾಯಿಗಳೇ ಆಗಿದ್ದು ನೋಡಿ ಗ್ರಹಿಸಲು ಸಿದ್ಧವಿರುವವರಿಗೆ ಮುತ್ತುಗಳನ್ನು ತೋರಿಸುವಲ್ಲಿಯೂ ಮತ್ತು ಹಂದಿಯ ಸ್ವಭಾವವಿದ್ದು ಸಿದ್ಧರಲ್ಲದವರಿಗೆ ಅದನ್ನು ತೋರದಿರುವಲ್ಲಿಯೂ ಪ್ರಾಮಾಣಿಕರಾಗಿದ್ದು ಸರ್ಪಗಳಂತೆ ಜಾಣರಾಗಿ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರುವುದನ್ನು ಹೆಚ್ಚು ಹೆಚ್ಚಾಗಿ ಕಲಿತುಕೊಳ್ಳೋಣ. ಸಹೋದರ ಮತ್ತು ಸಹೋದರರೇ, ನೋಡಿ ನಮ್ಗೆ ಎಷ್ಟೋ ವಿಧ ವಿಧವಾದಂತ ಪಾಠಗಳನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸ್ವಾಮಿ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಅನೇಕ ಜನರುಗಳ ಒಂದು ಉದಾಹರಣೆಗಳನ್ನ ಕೊಟ್ಕೊಂಡು ನಮ್ಗೇನ್ ಮಾಡ್ತಾ ಇದಾರೆ ಅಂತಂದ್ರೆ ತುಂಬಾ ನಮ್ಮ ರಕ್ಷಣೆಯನ್ನ ಸಾಧಿಸ್ಕೊಳ್ಳೋದಕ್ಕೋಸ್ಕರ, ಒಂದು ಗಡಿ ದಾಟೋದಕ್ಕೋಸ್ಕರ, ಅಂದ್ರೆ ಈ ಲೋಕದ ಯಾತ್ರೆಯನ್ನ ಮುಗಿಸಿ ಪರಲೋಕದ ಒಂದು ಯಾತ್ರೆ ಒಳಗಡೆ ಹೋಗೋದಕ್ಕೋಸ್ಕರ ನಮ್ಗೆ ಹಲವಾರು ಪಾಠಗಳು, ಹಲವಾರು ಆಹಾರಗಳನ್ನ ನಮ್ಗೆ ಪ್ರಯೋಗವಾಗಿ ಕೊಡ್ತಾ ಇದಾರೆ. ನೋಡಿ ಈ 5 ಪಾಯಿಂಟ್ಸ್ಗಳಲ್ಲೂ ಕೂಡ ನಾವು ಅನೇಕ ಪಾಠಗಳನ್ನ ನಾವು ತಿಳ್ಕೊಬಹುದು, ಅನೇಕ ಅಂಶಗಳನ್ನ ನಾವು ನಮ್ಮ ಜೀವಿತದಲ್ಲಿ ವೃದ್ಧಿಪಡಿಸ್ಕೋಬಹುದು. ಹಂಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಲೋಕದಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಸರ್ಪಗಳಂತೆ ಜಾಣರಾಗಿ ಪಾರಿವಾಳಗಳಂತೆ ನಿಷ್ಕಪಟವಾಗಿ ನಾವಿರ್ಬೇಕಂತೆ. ನೋಡಿ ಸರ್ಪ ಜಾಣತೆಗೆ ಏನಂದ್ರೆ ಸರ್ಪನೇ ಫಸ್ಟ್ ಕೈ. ಎಲ್ ಪ್ರೂವ್ ಆಗೋಯ್ತು ಅಂದ್ರೆ ಆದಿ ಕಾರಣದಲ್ಲೇ ಪ್ರೂವ್ ಆಗೋಯ್ತು. ನೋಡಿ ಸರ್ಪ ಏನಾಗಿದೆ, ಜಾಣ ತೋಟದಲ್ಲೇನೆ ಕ್ಲೆವರ್ ಅದು, ಒಳ್ಳೆ ಬುದ್ಧಿ ಉಳ್ಳ ಪ್ರಾಣಿ ಅಂತ ಅಂದ್ಬಿಟ್ಟು ಅದು ತೋರಿಸ್ಕೊಟ್ಬಿಡ್ತು. ಹಂಗೇನೆ ನಾವುಗಳು ಕೂಡ ಈ ಲೋಕದಲ್ಲಿ ನಾವೇನ್ ಮಾಡ್ಬೇಕು, ಜಾಣತನೆಯಿಂದ ಇರ್ಬೇಕು. ಏನಕ್ಕಂದ್ರೆ ಈ ಲೋಕ ಏನಾಗಿದೆ, ಟೋಪಿ ಹಾಕುತ್ತೆ ನಮ್ಗೆಲ್ಲಾರ್ಗು ಕೂಡ, ಟೋಪಿ ಹಾಕ್ತಾನೆ ಇರುತ್ತೆ. ನಾವು ಇದುವರೆಗೂ ಕೂಡ ಹಾಕಿಸ್ಕೊತಾನೆ ಇದೀವಿ, ಮುಂದೆನೂ ಕೂಡ ಹಾಕಿಸ್ಕೊತಾನೆ ಇರ್ತೀವ ಅಂದ್ರೆ ಇಲ್ಬಾರ್ದು. ಅದನ್ನ ಬಿಟ್ಟುಬಿಟ್ಟು ನಾವೇನ್ ಮಾಡ್ಬೇಕು, ಜಾಣತನೆಯಿಂದ ಸತ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ ನಾವು ಜಾಣರಾಗಿ ಸತ್ಯವೇದದಲ್ಲಿ ತೋರಿಸಿರುವಂತ ಅನೇಕ ಮಾರ್ಗದರ್ಶನಗಳೆಲ್ಲ ಇರುತ್ತಲ್ವಾ, ಅನೇಕ ಗಂಡಾಂತರಗಳ ಬಂದಾಗನು ಕೂಡ ಸತ್ಯವೇದದಲ್ಲಿ ಇರುವಂತ ಒಂದು ಮಾರ್ಗದರ್ಶನಗಳನ್ನ ನಾವು ಮೆಲ್ಕ ಹಾಕಿ ಆ ರೀತಿ ನಾವು ಸತ್ಯದಲ್ಲಿ ನಡ್ಕೊಂಡು ಹೋದ್ರೆ ಆ ಒಂದು ಬರುವಂತ ಒಂದು ಎಲ್ಲಾ ಗಂಡಾಂತರಗಳನ್ನು ಕೂಡ ನಾವು ಆದಿ ನಾವು ಓದ್ವಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ಜಾಣತೆನ ನಾವು ಸಂಪಾದನೆ ಮಾಡ್ಕೊಂತೀವಿ. ಹಂಗೇನೆ ನೋಡಿ ಪಾರಿವಾಳ ಏನಾಗುತ್ತೆ, ನಿಷ್ಕಪಟ ಅಂದ್ರೆ ಏನರ್ಥ, ಪಾರಿವಾಳ ಯಾವುದೇ ಪಾರಿವಾಳ ನೋಡಿ ನೀವು ಹಿಡ್ದಿರ್ಬೋದು, ಕೆಲವರೆಲ್ಲರೂ ಕೂಡ ಪಾರಿವಾಳನ ಕೈಯಲ್ಲಿ ಹಿಡ್ದಿರ್ತೀರ, ಅದೇನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ, ಕೊಳೆನೇ ಇರಲ್ಲ, ಒಂದೊಳ್ಳೆ ಒಂದು ಏನಾದ್ರು ಇತ್ತು ಅಂತಂದ್ರು ಅದು ಬೇನ್ ಮೇಲ್ ಮಾಡ್ಬಿಡುತ್ತೆ, ಕ್ಲೀನ್ ಮಾಡ್ಕೊಬಿಡುತ್ತೆ. ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಂಡಾಗ ರೆಕ್ಕೆ ಪಕ್ಕೆಗಳನ್ನೆಲ್ಲಾನು ಕೂಡ ಒದ್ರಿ ಏನ ಗಲೀಜ್ತನ ಏನ ಇತ್ತು ಅಂತಂದ್ರೆ ಅದ್ರ ಕೊಕ್ಕೆಯಿಂದ ಕ್ಲೀನ್ ಮಾಡ್ಕೊಬಿಡುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ ತುಂಬಾ ನಿಷ್ಕಪಟವಾಗಿರುತ್ತೆ ಅಂತ ಅಂದ್ರೆ ನಾವು ನೋಡ್ತೀವಿ, ಕ್ಲೀನ್ ಆಗಿರುತ್ತೆ, ಅದ್ರಲ್ಲಿ ಯಾವುದೇ ತರ ಒಂದು ಕಲ್ಮಶ ಅನ್ನೋದಿನ್ನು ಇರೋದಿಲ್ಲ. ಹಂಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವುಗಳೂ ನಾವೆಲ್ಲರೂ ಕೂಡ ಹೊಸ ಸೃಷ್ಟಿಗಳಾದಂತ ನಾವೆಲ್ಲರೂ ಕೂಡ ನೋಡಿ, ನಮ್ಮ ಹಿಂದೆ ಇದ್ದಂತವ್ರೆಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ, ಒಳ್ಳೆ ಓಟ ಓಡಿ 44 ಸೇರ್ಕೊಂತಾನೇ ಇದಾರೆ, ಸೇರ್ಕೊತಾನೆ ಇದಾರೆ. ಹಾಗೇನೆ ನಾವು ಕೂಡ ಏನ್ ಮಾಡ್ಬೇಕು, ನಾವು ಕೂಡ ಒಳ್ಳೆ ರೀತಿ ಒಳ್ಳೆ ಮನೋಭಾವದಿಂದ ನಮಗೆ ಸತ್ಯನ ನಾವು ಮೆಲ್ಕ ಹಾಕಿ ನಾವು ಕೂಡ ನಿಷ್ಕಪಟವಾಗಿ ಒಂದು ಸರ್ಪದಂತೆ ಜಾಣರಾಗಿ ನಾವಿದ್ವಿ ಅಂತಂದ್ರೆ ನಾವು ಕೂಡ ಏನಾಗ್ತೀವಿ ಅಂತಂದ್ರೆ ದೇವರ ಒಂದು ಯೋಜನೆ ಒಳಗಡೆ ಬರೋದಕ್ಕೆ ಸಹಾಯನ ದೇವರು ನಮ್ಗೆ ಏರ್ಪಾಟ್ ಮಾಡ್ತಾರೆ. ನೋಡ್ಬೇಕಾದ್ರೆ ನೋಡಿ, 44 ಅಂತ ನಾವು ತಗೊಂತೀವಿ ಅಂತಂದ್ರೆ 2022 ವರ್ಷ ಆದ್ರೂ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅನೇಕ ವರ್ಷಗಳಿಂದಲೂ ಕೂಡ ಆಗಿಲ್ಲ. ಬಟ್ ಅದಕ್ಕಾಗಿ ಅನೇಕ ಜನ ಪ್ರಯಾಸ ಪಡ್ತಾ ಇದಾರೆ, ಅನೇಕ ಜನರು ಏನ್ ಮಾಡ್ತಾರೆ, ಓಟ ಓಡ್ತಾ ಇದಾರೆ, ಲೆಕ್ಕವಿಲ್ದಿರೋಷ್ಟು ಜನ ಓಡ್ತಾ ಇದಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಒಳ್ಳೆ ದೃಷ್ಟಿಕೋನನ ಇಟ್ಕೊಂಡು ಓಡೋರ್ಗೆ ಮಾತ್ರ ಫ್ರೈ ಸಿಗ್ತಾರೆ. ಅದೇ ಹೊರತು ಒಳ್ಳೆ ದೃಷ್ಟಿಕೋನನ ಇಟ್ಕೊಳ್ದೆ ಬೇಕಾಬಿಟ್ಟಿಯಾಗಿ ಓಡೋರ್ಗೆಲ್ಲರೂ ಕೂಡ ಏನಾಗ್ತದೆ, ಫ್ರೈಸ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸಮಯ ಇನ್ನು ಮುಂದೆ ಹೋಗ್ತಾ ಇದೆ. ನಾವು ಸುಮಾರು ಇಲ್ಲ ಅಂತದ್ದು 146 ವರ್ಷನೇ ದಾಟ್ಕೊಂಡು ಬಂದ್ಬಿಟ್ಟಿದೀವಿ.
ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ಈಗ ಅಂತ್ಯಕಾಲದಲ್ಲಿ ಇದ್ದೀವಿ. ದೇವ್ರು ಕೊಟ್ಟಂತ ಒಂದು ಸತ್ಯ ವಾಕ್ಯಗಳೆಲ್ಲ ಇದೆ, ಅನೇಕ ಜನರುಗಳ ಒಂದು ಉದಾಹರಣೆಗಳಿದೆ ಸತ್ಯವೇದದಲ್ಲಿ. ಆದಿ ಕಾಂಡದ ಪ್ರಕಟಣೆವರೆಗೂ ಇರುವಂತ ಎಲ್ಲಾ ಅನೇಕ ಸಹೋದರಿಗಳು ಇರುವಂತ ಒಂದು ಎಕ್ಸಾಂಪಲ್ಸ್ ನೆಲ್ಲನು ಕೂಡ ನಾವು ಓದ್ತಿದೀವಿ, ಮೆಲ್ಕಾಗ್ತಿದ್ದೀವಿ. ಅದೇ ತರಾನೇ ನಾವು ಸರ್ಪದಂತೆ ಜಾಣರಾಗಿ ಪಾರಿವಾಳದಂತೆ ನಿಷ್ಕಪಟುವಾಗಿ ನಾವು ಈ ಲೋಕದ ಯಾತ್ರೆನ ಓಡಿ ಮುಗಿಸಿದ್ರೇನೆ ನಾವು ಆ ಒಂದು ಪ್ರೈಸ್ನ ನಾವು ತೊಗೊಳೋದಕ್ಕೆ ಸಾಧ್ಯ ಆಗಿರುತ್ತೆ. ದೇವ್ರ ಈ ವಾಕ್ಯಗಳ ಮುಖಾಂತರ ಆಶೀರ್ವದಿಸ್ಲಿ. ಮುಂದೆ ಬರುವಂತ ದಿನದಲ್ಲಿ, ನೆಕ್ಸ್ಟ್ ಬರುವಂತ ಒಂದು ಕ್ಲಾಸ್ ಅಲ್ಲಿ ನಾವು ಮುಂದೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ದೇವ್ರ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ಯಾರಿಗಾದ್ರೆ ಡೌಟ್ಸ್ ಇದೆಯಾ?